ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ನಾವು ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಾ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಜೀನ್ ಥೆರಪಿ ಬಗ್ಗೆ ಹೇಳ್ತಿದ್ದಾರೆ ಸೊ ನೋಡ್ರಿ ನಿಮಗೆ ಎಕ್ಸಾಮಿನೇಷನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಕ್ವಚನ್ಸ್ ಅನ್ನ ಯಾವ್ ಕೇಳ್ತಾರೆ ಅಂದ್ರೆ ಈ ಜೀನ್ ಥೆರಪಿ ಮೇಲೆ ಡಿರೈವ್ ಮಾಡಿ ಕ್ವಶನ್ಸ್ ಕೇಳಬಹುದು ಯಾಕಂದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಇರುತ್ತಲ್ಲ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಅದಕ್ಕೋಸ್ಕರ ನೋಡ್ರಿ ನಾವ್ ಇವತ್ತು ಜೀನ್ ಥೆರಪಿ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಈ ಜೀನ್ ಥೆರಪಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ನಮ್ಗೆ ಬೇಸಿಕ್ ಬಯಾಲಜಿ ಫ್ಯಾಕ್ಟ್ ಅನ್ನ ತಿಳ್ಕೊಳ್ಳೋಣ ನೋಡ್ರಿ ನಮ್ಮ ದೇಹಕ್ಕೆ ಏನಾದರೂ ರೋಗ ಬಂದ್ರೆ ಅದ್ರ ವಿರುದ್ಧ ಓಡಾಡಕ್ಕೆ ಏನಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಬಾಡಿಸ್ ಅಂತ ಇರುತ್ತೆ ಸೊ ನೋಡ್ರಿ ಈ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡೋದಪ್ಪ ಅಂದ್ರೆ ಬಿ ಲಿಂಪೋಸೈಟ್ ಅಥವಾ ಬಿ ಸೆಲ್ಸ್ ಅಂತ ನಾವು ಕರಿತೀವಿ ನೋಡ್ರಿ ಬಿ ಲಿಂಪೋಸೈಟ್ಸ್ ಅಥವಾ ಬಿ ಸೆಲ್ಸ್ ಅಂತ ಇದಕ್ಕೆ ನಾವು ಕರಿತೀವಿ ಅದೇ ತರನಾಗಿ ಈ ಬಿ ಸೆಲ್ಸ್ ಗೆ ಹೆಲ್ಪ್ ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ಟಿ ಲಿಂಫೋಸೈಟ್ಸ್ ಅಥವಾ ಟಿ ಸೆಲ್ಸ್ ಅಂತ ನಾವು ಕರಿತೀವಿ ನೋಡ್ರಿ ಟಿ ಸೆಲ್ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ದೇಹಕ್ಕೆ ಒಂದು ಈಗ ವೈರಸ್ ಅಟ್ಯಾಕ್ ಆಗಿರುತ್ತೆ ಅಂತ ತಿಳ್ಕೊರಿ ಅಥವಾ ನಮಗೆ ಏನಪ್ಪಾ ಅಂದ್ರೆ ಒಂದು ಜ್ವರ ಬಂದು ಹೋಗಿರುತ್ತೆ ಅಂತ ತಿಳ್ಕೊರಿ ಈ ಜ್ವರ ಬಂದು ಹೋಗಿರುವಂತ ಏನು ರೋಗಾಣ ಇದೆಯಲ್ಲ ಈ ರೋಗಾಣವನ್ನ ರಿಮೆಂಬರ್ ಮಾಡೋದು ಅಥವಾ ನೆನ್ಪಿಟ್ಕೊಳ್ಳೋ ಕೆಲಸ ಯಾವ್ದಪ್ಪ ಅಂದ್ರೆ ಟಿ ಸೆಲ್ಸ್ ಕೆಲಸ ಇನ್ ಕೇಸ್ ಇದೇ ರೋಗಾಣ ಏನಪ್ಪ ಅಂದ್ರೆ ಮತ್ತೆ ನಮ್ಮ ದೇಹಕ್ಕೆ ಬಂದ್ರೆ ಅದೇನ್ ಅಂದ್ರೆ ಬಿ ಸೆಲ್ಸ್ ಗೆ ಏನು ಮಾಡುತ್ತೆ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ ಅಥವಾ ಗೆ ಏನಪ್ಪಾ ಅಂದ್ರೆ ಎಚ್ಚರಿಕೆ ಮಾಡುತ್ತೆ ಅವಾಗ ಈ ಬಿ ಸೆಲ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಆ ಪ್ಯಾಥೋಜನ್ ವಿರುದ್ಧ ಅಥವಾ ಆ ಆಂಟಿಜನ್ ವಿರುದ್ಧ ಏನ್ ಮಾಡತ್ತಂದ್ರೆ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಇಲ್ಲಿ ಟಿ ಸೆಲ್ಸ್ ಯಾವ ತರನಾಗಿ ಕೆಲಸ ಮಾಡುತ್ತೆ ರಿಮೆಂಬರೆನ್ಸ್ ಕೆಲಸ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ನಮಗೆ ಒಂದ್ಸರಿ ಶೀತ ಬಂದು ಹೋಗಿರುತ್ತೆ ಅನ್ಕೋರಿ ಆ ಶೀತ ಬಂದು ಹೋದಂತ ವೈರಾಣುಗಳ ಬಗ್ಗೆ ಅಥವಾ ರೋಗದ ಬಗ್ಗೆ ಏನಪ್ಪ ಅಂದ್ರೆ ನಮ್ಮ ದೇಹದ ಇಮ್ಯುನಿಟಿ ಪವರ್ ವರ್ಕ್ ಮಾಡ್ತಾ ಇರುತ್ತೆ ಅಲ್ಲಿ ಏನ್ ಅಂದ್ರೆ ಟಿ ಸೆಲ್ಸ್ ಏನ್ ಅಂದ್ರೆ ಯಾವ ರೋಗಾನು ನಮ್ಮ ದೇಹಕ್ಕೆ ಬಂದಿದೆ ಅಂತ ಅದು ನೆನ್ಪಿಟ್ಕೊಳ್ಳುತ್ತೆ ಪುನಃ ಏನಪ್ಪ ಅಂದ್ರೆ ಇದೇ ರೋಗಾನು ನಮ್ಮ ದೇಹಕ್ಕೆ ಎಂಟ್ರಿ ಆಗ್ತಿದ್ರೆ ಅದೇನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗುತ್ತೆ ಇದು ಆಕ್ಟಿವೇಟ್ ಆಗದ ಜೊತೆಗೆ ಏನಪ್ಪಾ ಅಂದ್ರೆ ಬಿ ಸೆಲ್ಸ್ ಏನಿದೆ ಅಥವಾ ಬಿ ಲಿಂಪೋಸೈಟ್ಸ್ ಏನಿದೆ ಅದನ್ನು ಕೂಡ ಆಕ್ಟಿವೇಟ್ ಮಾಡುತ್ತೆ ಅವಾಗ ಬಿ ಲಿಂಪೋಸೈಟ್ಸ್ ಏನ್ ಮಾಡುತ್ತೆ ಈ ಪ್ಯಾಥೋಜನ್ ಅಥವಾ ಈ ಒಂದು ಆಂಟಿಜನ್ ವಿರುದ್ಧ ಹೋರಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಆಂಟಿಬಾಡೀಸ್ ಅನ್ನ ರಿಲೀಸ್ ಮಾಡುತ್ತೆ ಈ ತರನಾಗ ಏನಪ್ಪ ಅಂದ್ರೆ ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ ವರ್ಕ್ ಆಗುತ್ತೆ ಹಾಗಾಗಿ ನೋಡ್ರಿ ನಾವು ಜೀನ್ ಥೆರಪಿ ಅನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಇಮ್ಯೂನಿಟಿ ಯಾವ ತರನಾಗಿ ಅಂತ ತಿಳ್ಕೊಳ್ಳೋದು ಅವಶ್ಯಕತೆವಾಗಿರುತ್ತೆ ನೋಡ್ರಿ ಹೌ ಜೀನ್ ಥೆರಪಿ ಕುಡ್ ಕ್ಯೂರ್ ಕ್ಯಾನ್ಸರ್ ಅಂದ್ರೆ ಈ ಜೀನ್ ಥೆರಪಿನ ಯೂಸ್ ಮಾಡಿಕೊಂಡು ತರನಾಗಿ ನಿವಾರಿಸಬಹುದು ಅಂತ ಹೇಳ್ತಿದ್ದಾರೆ ಹೂ ಲೆಟ್ ದ ಟ್ರಯಲ್ ಫಾರ್ ದಿಸ್ ಫಾರ್ ದಿಸ್ ಫಾರ್ಮ್ ಆಫ್ ಎಕ್ಸ್ಪೆರಿಮೆಂಟಲ್ ಮೆಡಿಸಿನ್ ಈ ಒಂದು ಮೆಡಿಸಿನ್ ಅಥವಾ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ರಲ್ಲ ಅದಕ್ಕೆ ಯಾರು ಟ್ರಯಲ್ ಅನ್ನ ಮಾಡಿದರೆ ಹೌ ಡಸ್ ಬೇಸ್ ಎಡಿಟಿಂಗ್ ಹೆಲ್ಪ್ ಕ್ಯೂರಿಂಗ್ ದ ಕ್ಯಾನ್ಸರಸ್ ಟಿ ಸೆಲ್ಸ್ ನೋಡ್ರಿ ಯಾವ ತರನಾಗ ಏನಪ್ಪ ಅಂದ್ರೆ ಬೇಸ್ ಎಡಿಟಿಂಗ್ ಮಾಡೋದ್ರಿಂದ ಈ ಕ್ಯಾನ್ಸರಸ್ ಟಿ ಸೆಲ್ಸ್ ಏನಿರುತ್ತಲ್ಲ ಅದನ್ನ ಯಾವ ತರನಾಗಿ ಏನಪ್ಪ ಅಂದ್ರೆ ಕೊಲ್ಲಬಹುದು ಅಂತ ಹೇಳ್ತಿದ್ದಾರೆ ಹೌ ಡಸ್ ಆರ್ ಐ ಸಿ ಎಸ್ ಪಿ ಆರ್ ಸಿ ನೈನ್ ಸಿಸ್ಟಮ್ ವರ್ಕ್ ನೋಡ್ರಿ ಇದೊಂದು ಏನಪ್ಪ ಅಂದ್ರೆ ಎಂಜಾಯ್ ಇದನ್ನ ನಾವೇನಂತ ಏನಂತ ಕರಿತೀವಿ ಅಂದ್ರೆ ಒಂದು ಎಂಜೈಮ್ ಆಗಿ ಕೆಲಸ ಸಿ ಆರ್ ಐ ಎಸ್ ಪಿ ಆರ್ ಸಿ ಎಸ್ ನೈನ್ ಯಾವ ತರನಾಗಿ ಕೆಲಸ ಮಾಡುತ್ತೆ ಅಂತ ಕೇಳ್ತಿದಾರೆ ಸೀಸರ್ ತರನಾಗಿ ಯೂಸ್ ಮಾಡ್ತೀವಿ ಈಗ ಮನೆಯಲ್ಲಿ ಕತ್ರಿ ಇರುತ್ತಲ್ಲ ಆ ಕತ್ರಿ ತರನಾಗಿ ಏನಪ್ಪಾ ಅಂದ್ರೆ ಯೂಸ್ ಮಾಡ್ತಾರೆ ಜೀನ್ ಥೆರಪಿಲಿ ಇದೇನಪ್ಪ ಅಂದ್ರೆ ಒಂದು ಎನ್ಸೈಮ್ ಆಗಿ ಇರುತ್ತೆ ಸೊ ಈ ಎಂಝೈಮ್ ಯಾವ ತರನಾಗಿ ಕೆಲಸ ಮಾಡ್ತಾರೆ ವಾಸ್ ದ ಟ್ರೀಟ್ಮೆಂಟ್ ಆ ಕಂಪ್ಲೀಟ್ ಪ್ರೊಸೆಸ್ ಈ ಒಂದು ಚಿಕಿತ್ಸೆಯನ್ನ ಪಡೆದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ರೋಗ ನಿವಾರಣೆ ಆಗುತ್ತೆ ಬೇಸ್ ಎಡಿಟಿಂಗ್ ಗ್ರೀಟ್ ಬ್ಲಡ್ ಆಸ್ ವೆಲ್ ಈ ಬೇಸ್ ಎಡಿಟಿಂಗ್ ನ ಮಾಡೋದ್ರಿಂದ ಏನಪ್ಪ ಅಂದ್ರೆ ರಕ್ತದ ಬೇರೆ ಬೇರೆ ಕಾಯಿಲೆಗಳು ಏನಿದೆಯಲ್ಲ ಅವು ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಸೈಂಟಿಸ್ಟ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಹೊಸ ಫಾರ್ಮ್ ಆದಂತ ಕ್ಯಾನ್ಸರ್ ಥೆರಪಿನ ಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಈ ಕ್ಯಾನ್ಸರ್ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಹೊಸ ಚಿಕಿತ್ಸೆಯನ್ನ ಕಂಡು ಕಂಡಿಡಿದಾರೆ ಅದನ್ನ ಕೂಡ ಏನಪ್ಪಾ ಅಂದ್ರೆ ಸಕ್ಸಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದನ್ನ ನೋಡ್ರಿ ಒಂದು ಟೀನೇಜರ್ ಗರ್ಲ್ ಆದಂತ ಅಲಿಶ ಮೇಲೆ ಪರೀಕ್ಷೆನ ಮಾಡಿದ್ದಾರೆ ಎಸ್ಪೆಷಲಿ ಯಾವ ಕ್ಯಾನ್ಸರ್ ಅನ್ನ ಅವರು ಟ್ರೀಟ್ ಮಾಡಿದಾರಪ್ಪ ಅಂದ್ರೆ ಸಿ ಟಿ ಸೆಲ್ ಅಕ್ಯೂಟ್ ಲಿಂಪೋ ಬ್ಲಾಸ್ಟಿಕ್ ಲುಕೋಮಿಯಾ ಅವ್ರ ಏನಪ್ಪ ಅಂದ್ರೆ ಟ್ರೀಟ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಕಾಯಿಲೆ ಏನಾಗುತ್ತೆ ನೋಡ್ರಿ ಯಾವ್ದಂದ್ರೆ ಟಿ ಸೆಲ್ಸ್ ಲಿಂಪೋಸೈಟ್ ಲಿಂಪೋಬ್ಲಾಸ್ಟಿಕ್ ಲುಕೇಮಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಸೊ ನಾನು ಆಗ್ಲೇ ಹೇಳ್ದಂಗೆ ಟಿ ಸೆಲ್ಸ್ ಕೆಲಸ ಏನಪ್ಪ ಅಂದ್ರೆ ನೆಂಟ್ ಪಡ್ಕೊಳ್ಳೋದು ಅಥವಾ ನೆಂಟ್ನಲ್ಲಿ ಇಟ್ಕೊಳ್ಳೋದು ಮುಖ್ಯ ಕೆಲಸ ಆಗಿರುತ್ತಲ್ಲ ಈ ಟಿ ಸೆಲ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ವೈಟ್ ಬ್ಲಡ್ ಸೆಲ್ ಬಿಳಿ ರಕ್ತ ಕಣದಲ್ಲಿರುವ ಟಿ ಸೆಲ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಬಾಡಿ ವಿರುದ್ಧನೆ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಟಿ ಸೆಲ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಈಗ ಈ ಕ್ಯಾನ್ಸರ್ ಆದಾಗ ಏನಾಗುತ್ತೆ ಅಂದ್ರೆ ಇದೇನು ಪ್ಯಾಥೋಜನ್ ಅಥವಾ ಹೊರಗಡೆಯಿಂದ ಬರುವಂತ ಆಂಟಿಜನ್ ಏನ್ ರೆಕಗ್ನೈಸ್ ಮಾಡ್ಬೇಕಲ್ಲ ಆ ಆಂಟಿಜನ್ ಅನ್ನ ರೆಕಗ್ನೈಸ್ ಮಾಡಿದ್ರೆ ಅಂದ್ರೆ ನ್ಯೂಟ್ರಲೈಸ್ ಆಗುತ್ತೆ ಅಂದ್ರೆ ಇದನ್ನ ಯಾವುದೇ ತರನಾಗಿ ಫಾರಿನ್ ಬಾಡಿನ ಇದೇನಪ್ಪ ಅಂದ್ರೆ ರೆಕಗ್ನೈಸ್ ಮಾಡಲ್ಲ ಹಾಗಾಗಿ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನಿದೆ ಅಂದ್ರೆ ನಮ್ಮ ರೋಗ ನಿವಾರಕ ಶಕ್ತಿ ಏನಿದೆ ಅದ್ರ ವಿರುದ್ಧ ಏನಪ್ಪ ಅಂದ್ರೆ ಇದು ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪಾ ಅಂದ್ರೆ ಹೆಲ್ದಿ ಟೀ ಶೆಲ್ಸ್ ಏನಿರುತ್ತಲ್ಲ ಅದು ಇಲ್ಲಿ ಏನ್ ಮಾಡುತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಯಾಕಂದ್ರೆ ನೋಡ್ರಿ ಟಿ ಸೆಲ್ಸ್ ಹೆಲ್ಪ್ ಮಾಡದ ಮಾತ್ರ ಏನಪ್ಪ ಅಂದ್ರೆ ಬಿ ಸೆಲ್ಸ್ ಏನಿದೆಯಲ್ಲ ಅದು ಏನ್ ಮಾಡುತ್ತಪ್ಪ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಥವಾ ಆಂಟಿಬಾಡೀಸ್ ಅನ್ನ ರಿಲೀಸ್ ಮಾಡುತ್ತೆ ಬಟ್ ಇದೇನ್ ಮಾಡತ್ತಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಏನಪ್ಪ ಅಂದ್ರೆ ಈ ಪ್ಯಾಥೋಜನ್ ರೆಕಗ್ನೈಸ್ ಮಾಡದೇ ಇರೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಇಮ್ಯುನಿಟಿ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಡಿಸೀಸ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ರಾಪಿಡ್ ಆಗುತ್ತೆ ಅಂದ್ರೆ ತುಂಬಾ ವೇಗವಾಗುತ್ತೆ ಮತ್ತೆ ಇದು ಪ್ರೋಗ್ರೆಸವ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಹಂತ ಹಂತವಾಗಿ ಏನಪ್ಪಾಂದ್ರೆ ಇದು ಇನ್ನು ಮುಂದುವರಿತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿವರೆಗೆ ನೋಡ್ರಿ ಈ ರೋಗವನ್ನು ಏನಪ್ಪ ಅಂದ್ರೆ ಕೀಮೋ ಥೆರಪಿ ಮತ್ತೆ ರೇಡಿಯೇಷನ್ ಥೆರಪಿ ಮೂಲಕ ಮಾತ್ರ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ಕೀಮೋಥೆರಪಿ ಅಂದ್ರೆ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರಲ್ಲ ಅದನ್ನ ಮತ್ತೆ ರೇಡಿಯೇಷನ್ ಥೆರಪಿ ಅಂದ್ರೆ ಲೇಸರ್ ಅನ್ನ ಯೂಸ್ ಮಾಡಿ ರೇಡಿಯೇಷನ್ ಥೆರಪಿ ಕೊಡ್ತಾರಲ್ಲ ಅದ್ರ ಮೂಲಕ ಮಾತ್ರ ಏನಪ್ಪ ಅಂದ್ರೆ ಈ ರೋಗವನ್ನು ನಿವಾರಣೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾಕೆ ಅಲಿಶಾ ಈ ಟ್ರೀಟ್ಮೆಂಟ್ ಅನ್ನ ತಗೊಳಂದ್ರೆ ಸೊ ನೋಡ್ರಿ ಸಿ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಅಲಿಶಾ ಗೆ ಏನ್ ಹದ್ಮೂರು ವಯಸ್ಸಿನ ಅವಳ ಆಲ್ರೆಡಿ ಏನಪ್ಪ ಅಂದ್ರೆ ಕೀಮೋ ಥೆರಪಿ ಮತ್ತೆ ರೇಡಿಯೇಷನ್ ಥೆರಪಿ ಅನ್ನ ತಗೊಂಡಿರ್ತಾರೆ ಬಟ್ ಅದ್ರಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ಸಕ್ಸಸ್ ಕಾಣಲ್ಲ ಸಕ್ಸಸ್ ಕಂಡ್ರು ಅದೇನಪ್ಪ ಅಂದ್ರೆ ತುಂಬಾ ಲಿಮಿಟೆಡ್ ಆಗಿರುತ್ತೆ ಹಾಗಾಗಿ ನೋಡ್ರಿ ಯಾವುದೇ ತರ ಅಂತ ಹೋಪ್ ಇಲ್ಲ ಅಂದ್ರೆ ನಾವು ಇನ್ನು ಬದುಕುಳಿಯಲ್ಲ ಅಂತ ಅಂದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವಳು ಈ ಎಕ್ಸ್ಪೆರಿಮೆಂಟಲ್ ಮೆಡಿಸಿನ್ ಏನಿದೆ ಅಂದ್ರೆ ಜೀನ್ ಥೆರಪಿಗೋಸ್ಕರ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರಲ್ಲ ಅಲ್ಲಿ ನೋಂದಣಿಯನ್ನ ಮಾಡ್ಕೊತಿದ್ದಾಳೆ ಆಮೇಲೆ ಈ ಟೆಸ್ಟ್ ಅನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಥವಾ ಈ ಎಕ್ಸ್ಪೆರಿಮೆಂಟ್ ಅನ್ನ ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಡಾಕ್ಟರ್ಸ್ ಮತ್ತೆ ಸೈಂಟಿಸ್ಟ್ ಯೂನಿವರ್ಸಿಟಿ ಕಾಲೇಜ್ ಲಂಡನ್ ಅಲ್ಲಿ ಏನಿದಾರಲ್ಲ ಅವ್ರು ಏನಪ್ಪ ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅಲಿಶಾ ಏನಪ್ಪ ಅಂದ್ರೆ ಆ ಒಂದು ಆಸ್ಪತ್ರೆಯಲ್ಲಿ ಈ ತರ ಅಂತ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಜೀನ್ ಥೆರಪಿನ ರಿಸೀವ್ ಮಾಡ್ಕೊಳ್ಳಲಿ ಒಬ್ಳು ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಅವರು ಹೊಸದಾದ ಟೆಕ್ನಿಕ್ ಆದಂತ ಬೇಸ್ ಎಡಿಟಿಂಗ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ದಾರೆ ನೋಡ್ರಿ ಏನ್ ಅಂದ್ರೆ ಬೇಸ್ ಎಡಿಟಿಂಗ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ದಾರೆ ಸೊ ನೋಡ್ರಿ ನಾವು ಬೇಸ್ ಎಡಿಟಿಂಗ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಡಿ ಎನ್ ಎ ಪ್ಯಾರಾಮೀಟರ್ಸ್ ನ ತಿಳ್ಕೊಳ್ಳೋಣ ಸೊ ನೋಡ್ರಿ ಡಿ ಎನ್ ಎಲ್ ಏನಪ್ಪ ಅಂದ್ರೆ ನಾಲ್ಕು ತರ್ನಾದಂತ ಏನಿರುತ್ತಪ್ಪ ಅಂದ್ರೆ ಬೇಸಸ್ ಇರುತ್ತೆ ಯಾವ್ದಂದ್ರೆ ಅಡಿನಿನ್ ಇನ್ ಸೈಟೋಸಿನ್ ಮತ್ತೆ ಥೈಮಿನ್ ಅಂತ ಇರುತ್ತೆ ಇವು ಏನಾಗಿರುತ್ತೆ ಅಂದ್ರೆ ಸಿ ಡಿ ರೂಪದಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ದೇಹದಲ್ಲಿ ಏನಪ್ಪ ಅಂದ್ರೆ ಸೀಕ್ವೆನ್ಸ್ ಆಗಿರುತ್ತೆ ಒಬ್ಬರ ದೇಹದಲ್ಲಿ ಎಜಿ ಸಿಟಿ ಇದ್ರೆ ಇನ್ನೊಬ್ಬರ ದೇಹದಲ್ಲಿ ಎ ಜಿ ಈ ತರ್ನಾಗ ಏನಪ್ಪ ಅಂದ್ರೆ ಒಂದು ಸೀಕ್ವೆನ್ಸ್ ಇರುತ್ತೆ ಈ ಸೀಕ್ವೆನ್ಸ್ಗೆ ಏನಂತ ಕರಿತೀವಿ ಅಂದ್ರೆ ಡಿ ಎನ್ ಎ ಬೇಸ್ ಸೀಕ್ವೆನ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಡಿ ಎನ್ ಎಲ್ಲಿ ಏನಪ್ಪಾ ಅಂದ್ರೆ ನಾಲ್ಕು ಬೇಸಸ್ ಇರುತ್ತೆ ಅಡಿನಿನ್ ಗ್ವಾಯನಿನ್ ಸೈಟೋಕೈನಿನ್ ಮತ್ತೆ ಸೈಟೋಸಿನ್ ಮತ್ತೆ ಥೈಮಿನ್ ಅಂತ ಈ ಬೇಸಸ್ ಏನಾಗಿರುತ್ತಪ್ಪ ಅಂದ್ರೆ ಡಿ ಎನ್ ಎಂದ ಎಗೆ ಏನಾಗಿರುತ್ತೆ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಇದ್ರದೇನು ಬೇಸಿಸ್ ಇರುತ್ತಲ್ಲ ಅಥವಾ ಇದ್ರ ಬೇಸ್ ಫಾರ್ಮೇಶನ್ ಇರುತ್ತಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಬ್ರು ದೇಹದಲ್ಲಿ ಎಜಿಸಿಟಿ ಎಜಿಸಿಟಿ ಇದ್ರೆ ಇನ್ನೊಬ್ರು ಕೆಲವರು ದೇಹದಲ್ಲಿ ಸಿ ಈ ತರನಾಗ ಏನಪ್ಪಾ ಅಂದ್ರೆ ಇದು ಚೇಂಜ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನಿದು ಬೇಸ್ ಎಡಿಟಿಂಗ್ ಅಂದ್ರೆ ಸೊ ನೋಡ್ರಿ ಬೇಸ್ ಎಡಿಟಿಂಗ್ ಅಂದ್ರೆ ಏನ್ ಬೇಸಸ್ ಹೇಳಿದ್ನಲ್ಲ ಸಿಕ್ವೆನ್ಸ್ ಸೀಕ್ವೆನ್ಸ್ ಇರುತ್ತಲ್ಲ ಈ ಸೀಕ್ವೆನ್ಸ್ ಏನಾಗತ್ತಪ್ಪ ಅಂದ್ರೆ ಪ್ರೋಟೀನ್ ಬೇಸ್ ಆಗಿ ಕರಿಯುತ್ತೆ ಸೊ ನೋಡ್ರಿ ಇಲ್ಲಿ ಬೇಸ್ ಎಡಿಟಿಂಗ್ ಅಲ್ಲಿ ಏನ್ ಅಂದ್ರೆ ಈ ಬೇಸಸ್ ಏನಾಗಿರತ್ತಪ್ಪ ಅಂದ್ರೆ ಮಿಸ್ ಮ್ಯಾಚ್ ಆಗಿರುತ್ತೆ ಅಥವಾ ಕೆಲವೊಂದು ಬೇಸಿಕ್ ಬೇಸಸ್ ಗೆ ಏನಾಗಿರುತ್ತಪ್ಪ ಅಂದ್ರೆ ಕ್ಯಾನ್ಸರ್ ಎಸ್ ಸೆಲ್ ಬಂದಿರುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಕ್ಯಾನ್ಸರ್ ಎಸ್ ಸೆಲ್ ಬಂದಿರುತ್ತಲ್ಲ ಎಸ್ಪೆಷಲಿ ನೋಡ್ರಿ ಅಲಿಶಾ ಕೇಸ್ ಏನಾಗಿತ್ತಪ್ಪ ಅಂದ್ರೆ ಈ ಟಿ ಸೆಲ್ ಏನಿದೆ ಈ ಟಿ ಸೆಲ್ ಏನಪ್ಪ ಅಂದ್ರೆ ಕ್ಯಾನ್ಸರ್ ಬಂದಿರೋದ್ರಿಂದ ಆ ಬೇಸಿಸ್ ಅನ್ನ ಅವರು ಐಡೆಂಟಿಫೈ ಮಾಡ್ತಾರೆ ಆ ಬೇಸನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಲ್ದಿ ಬೇಸ್ ಅಂದ್ರೆ ಆರೋಗ್ಯಕರವಾಗಿರುವಂತ ಇನ್ನೊಂದು ಬೇಸಿಂದ ಅದನ್ನ ಏನ್ ಮಾಡ್ತಾರಂದ್ರೆ ರಿಪ್ಲೇಸ್ ಅನ್ನ ಮಾಡ್ತಾರೆ ಅವಾಗ ಏನಾಗತ್ತಪ್ಪ ಅಂದ್ರೆ ಈ ಕ್ಯಾನ್ಸರ್ ಕೂಡ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಮಿಸ್ ಮ್ಯಾನೇಜ್ಮೆಂಟ್ ಏನಿದೆ ಮಿಸ್ಅರೇಂಜ್ಮೆಂಟ್ ಏನಿದೆ ಅಂದ್ರೆ ಈಗ ಅಡಿನಿನ್ ಗ್ವಾಯಿನ್ ಸೈಟೋಸಿನ್ ಮತ್ತೆ ಥೈಮಿನ್ ಏನಿದೆಯಲ್ಲ ಇದ್ರೊಳಗೆ ಏನಪ್ಪ ಅಂದ್ರೆ ಒಂದಕ್ಕೆ ಯಾವ್ದಕ್ಕಾದ್ರೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಆದ್ರೆ ಅದೇನು ಸ್ಪ್ರೆಡ್ ಆಗುತ್ತಲ್ಲ ಅದನ್ನ ನಿವಾರಿಸೋಸ್ಕರ ಏನಪ್ಪಾ ಅಂದ್ರೆ ಯಾವ್ದಾದ್ರು ಆರೋಗ್ಯಕರ ಮನುಷ್ಯನಿಂದ ಏನ್ ಮಾಡ್ತಾರೆ ಅಂದ್ರೆ ಈ ಬೇಸಿಸ್ ಅನ್ನ ಡಿರೈವ್ ಮಾಡಿ ಅದನ್ನ ಅಲಿಶಾ ಬಾಡಿಗೆ ಇಂಜೆಕ್ಟ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಕಳೆದ ಎರಡು ದಶಕದಲ್ಲಿ ಏನಪ್ಪಾ ಅಂದ್ರೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇದೆಯಲ್ಲ ಅದು ಹೊಸ ಹೊಸದಾದಂತ ತಂತ್ರಜ್ಞಾನಗಳನ್ನ ಕಂಡುಹಿಡಿತಾ ಇದೆ ಇದರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ನಮ್ಮ ಜೀನ್ಸ್ ಅಲ್ಲಿ ಏನ್ ಎರರ್ ಇದೆ ಅಥವಾ ನಮ್ಮ ಜೀನ್ಸ್ ಅಲ್ಲಿ ಏನು ತಪ್ಪುಗಳಾಗಿದೆ ಅಥವಾ ಏನಪ್ಪ ಅಂದ್ರೆ ತಿದ್ದುಪಡಿಗಳಾಗಿದೆಯಲ್ಲ ಅದನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಸರಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇದ್ರೊಳಗೆ ನೋಡ್ರಿ ಮೋಸ್ಟ್ ಪಾಪ್ಯುಲರ್ ಅಪ್ರೋಚ್ ಯಾವ್ದಪ್ಪ ಅಂದ್ರೆ ಈ ಕ್ರಿಸ್ಪಿಆರ್ ಸಿ ಎಸ್ ನೈನ್ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಕ್ರಿಸ್ಪಿಆರ್ ಸಿ ಎಸ್ ನೈನ್ ಸಿಸ್ಟಮ್ ಇದೆಯಲ್ಲ ಇದು ಯಾವ ತರನಾದಂತ ಇನ್ಸ್ಪಿರೇಷನ್ ಅನ್ನ ತಗೊಂಡಿದೆ ಅಂದ್ರೆ ಈಗ ನೋಡ್ರಿ ಬ್ಯಾಕ್ಟೀರಿಯಾಸ್ ಏನಪ್ಪ ಅಂದ್ರೆ ತಮ್ಮ ದೇಹದ ಇಮ್ಯುನಿಟಿನ ಯಾವ ತರನಾಗಿ ರೋಗ ನಿವಾರಣೆ ಯಾವ ತರನಾಗೆ ಮಾಡುತ್ತೆ ವೈರಸ್ ವಿರುದ್ಧ ಅಂತ ಇದೆಯಲ್ಲ ಅದರ ಇನ್ಸ್ಪಿರೇಷನ್ ಅನ್ನ ತಗೊಂಡಿದೆ ಅಂದ್ರೆ ಬ್ಯಾಕ್ಟೀರಿಯಾದ ಇಮ್ಯೂನಿಟಿ ಏನಿದೆಯಲ್ಲ ಅದು ವೈರಸ್ ವಿರುದ್ಧ ಯಾವ ತರನಾಗಿ ಹೋರಾಡುತ್ತಲ್ಲ ಅದೇ ಒಂದು ಇನ್ಸ್ಪಿರೇಷನ್ ಅನ್ನ ಇವ್ರು ತಗೊಂಡಿದ್ದಾರೆ ಸೊ ನೋಡ್ರಿ ಮಾಡುತ್ತೆ ಅಂದ್ರೆ ಇವರು ಈ ಒಂದು ಏನ್ ಕ್ರಿಸ್ಟ್ ಪಿ ಆರ್ ಸಿ ಎಸ್ ನೈನ್ ಸಿಸ್ಟಮ್ ಇದೆಯಲ್ಲ ಇದೊಂದು ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಜೀನ್ಸ್ ಅನ್ನ ಒಂದು ಎಂಜೈಮ್ಸ್ ಅನ್ನ ಯೂಸ್ ಮಾಡುತ್ತೆ ಈ ಎಂಜೈಮ್ ಏನ್ ಮಾಡತ್ತಪ್ಪ ಅಂದ್ರೆ ಮಾಲಿಕ್ಯುಲರ್ ಸೀಸರ್ ಆಗಿ ಕೆಲಸ ಮಾಡುತ್ತೆ ಸೊ ನೋಡ್ರಿ ಮಾಲಿಕ್ಲರ್ ಸೀಸರ್ ಅಂದ್ರೆ ಈಗ ಪರ್ಟಿಕ್ಯುಲರ್ ಬೇಸಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎಜಿ ಜಿ ಸಿ ಟಿ ಅಂತ ಇತ್ತು ಇಲ್ಲಿ ಟೀ ಅನ್ನೋ ಒಂದು ಸೆಲ್ ಅಥವಾ ಟಿ ಅನ್ನೋ ಒಂದು ಬೇಸ್ ಏನಾಗಿತ್ತಪ್ಪ ಅಂದ್ರೆ ಕ್ಯಾನ್ಸರ್ ಆಗಿತ್ತಂದ್ರೆ ಈ ಮಾಲಿಕ್ಯುಲರ್ ಸೆಲ್ ಏನ್ ಮಾಡತ್ತಂದ್ರೆ ಈ ಒಂದು ಟೀ ಅನ್ನೋ ಏನ್ ಕ್ಯಾನ್ಸರ್ ಸೆಲ್ ಇದೆ ಅಥವಾ ಬೇಸ್ ಇದೆ ಅಲ್ಲ ಇದನ್ನ ರಿಮೂವ್ ಮಾಡಿ ಏನ್ ಮಾಡತ್ತಪ್ಪ ಅಂದ್ರೆ ಹೆಲ್ದಿ ಟೀನ ರಿಪ್ಲೇಸ್ ಮಾಡುತ್ತೆ ಸೊ ನೋಡ್ರಿ ಜಸ್ಟ್ ಲೈಕ್ ಏನಪ್ಪ ಅಂದ್ರೆ ನಮ್ಮ ದಾರದಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ನಾವು ಯಾವ ತರನ ಕಟ್ ಮಾಡಿ ಜೋಡಿಸ್ತಿವಲ್ಲ ಅದೇ ತರನಾಗ ಇವ್ ಏನ್ ಅಂದ್ರೆ ಈ ಬೇಸಸ್ ಅನ್ನ ಕಟ್ ಮಾಡ್ತಾರೆ ಅಂದ್ರೆ ಅಡಿನಿನ್ ಸೈಟಸೈನ್ ಮತ್ತೆ ಟೈಮಿನ್ ಏನಿದೆಯಲ್ಲ ಈ ಬೇಸಸ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ ಯಾವ ಬೇಸು ಕ್ಯಾನ್ಸರ್ ಆಗಿದೆಯಲ್ಲ ಆ ಬೇಸನ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಟ್ ಮಾಡ್ತಾರೆ ಕಟ್ ಮಾಡಿ ಅದಕ್ಕೆ ಏನ್ ಅಂದ್ರೆ ಹೊಸದಾಗಿ ಚೆನ್ನಾಗಿರುವಂತ ಬೇಸನ್ ಅಲ್ಲಿ ಆಡ್ ಮಾಡ್ತಾರೆ ಸೊ ನೋಡ್ರಿ ಈ ಬೇಸನ್ನ ಆಡ್ ಮಾಡ್ಬೇಕಾದ್ರೆ ಅವ್ರೇನ್ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಗೈಡ್ ಆರ್ ಎನ್ ಎ ಯೂಸ್ ಮಾಡ್ತಾರೆ ಸೊ ನೋಡ್ರಿ ಈ ಗೈಡ್ ಆರ್ ಎನ್ ಮಾಡುತ್ತಪ್ಪ ಅಂದ್ರೆ ಯಾವ ಒಂದು ಬೇಸನ್ನ ಚೇಂಜ್ ಮಾಡ್ಬೇಕಲ್ಲ ಅದೇ ಒಂದು ಬೇಸನ್ ಏನ್ ಅಂದ್ರೆ ಪ್ರಿಸೈಸ್ ಆಗಿ ಚೇಂಜ್ ಮಾಡತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಕ್ರಿಸ್ ಪಿ ಆರ್ ಸಿ ಎಸ್ ನೈನ್ ಸಿಸ್ಟಮ್ ಅಂದ್ರೆ ತುಂಬಾ ಬಹಳ ವೇಗವಾಗಿ ಮತ್ತೆ ಬಹಳ ವರ್ಸಟೈಲ್ ಆಗಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಈ ಸಿಸ್ಟಮ್ ಅನ್ನು ಅಳವಡಿಸ್ಕೋಬಹುದು ಜೊತೆಗೆ ಏನಪ್ಪಾ ಅಂದ್ರೆ ಇದು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಡ್ರಾವಿಡ್ ಲಿಯೋ ಇವರೇನಪ್ಪ ಅಂದ್ರೆ ಬ್ರೋಡ್ ಇನ್ಸ್ಟಿಟ್ಯೂಟ್ ಮ್ಯಾಸುಟಿಯಸ್ ಏನಿದೆ ಅಲ್ಲ ಏನು ಹೇಳ್ತಿದ್ರ ಅಂದ್ರೆ ಈ ಕ್ರಿಸ್ಪ್ ಪಿ ಆರ್ ಸಿ ಎಸ್ ನೈನ್ ಸಿಸ್ಟಮ್ ಇಂದ ಏನಾಗಿದೆಪ್ಪ ಅಂದ್ರೆ ಕೆಲವೊಂದು ಬೇಸಿಸ್ ಅಲ್ಲಿ ನಾವೇನ್ ಮಾಡಬಹುದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಚೇಂಜಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಚೇಂಜಸ್ ಇಂದ ಏನಾಗುತ್ತಪ್ಪ ಅಂದ್ರೆ ಕ್ಯಾನ್ಸರ್ ಸೆಲ್ ನಾವು ರಿಮೂವ್ ಮಾಡಿ ಹೆಲ್ದಿ ಸೆಲ್ಸ್ ಅನ್ನ ಅಲ್ಲಿ ಹಾಕೋದ್ರಿಂದ ಏನಪ್ಪ ಅಂದ್ರೆ ಆ ಮನುಷ್ಯನ ಕ್ಯಾನ್ಸರ್ ಏನಿರುತ್ತೋ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಬೇಸ್ ಎಡಿಟಿಂಗ್ ಇದೆ ನೋಡ್ರಿ ಇದು ಇದೇನಪ್ಪ ಅಂದ್ರೆ ಇತ್ತೀಚೆಗೆ ಬರುತ್ತಿರುವಂತ ಒಂದು ತಂತ್ರಜ್ಞಾನವಾಗಿದೆ ಆಮೇಲೆ ನೋಡ್ರಿ ಈ ಬೇಸ್ ಎಡಿಟಿಂಗ್ ಏನಪ್ಪ ಅಂದ್ರೆ ಯಾವ ಒಂದು ರೋಗಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಯಾವೆಲ್ಲ ಬ್ಲಡ್ ಡಿಸಾರ್ಡರ್ಸ್ ಇದೆ ಅಂದ್ರೆ ರಕ್ತದ ಸಮಸ್ಯೆಗಳೇನಿದೆಯಲ್ಲ ಅಥವಾ ಕಾಯಿಲೆಗಳೇನಿದೆಯಲ್ಲ ಅದ್ರ ವಿರುದ್ಧ ಏನಪ್ಪ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ರಕ್ತದ ಸಮಸ್ಯೆಗಳು ಏನಾಗಿರುತ್ತಪ್ಪ ಅಂದ್ರೆ ಸಿಂಗಲ್ ಪಾಯಿಂಟ್ ಮ್ಯೂಟೇಶನ್ ಆಗಿರುತ್ತಲ್ಲ ಅದ್ರ ವಿರುದ್ಧ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಒಂದು ರೋಗಗಳಲ್ಲಿ ಅಂದ್ರೆ ಒಂದೇ ಒಂದು ಬೇಸಿಸ್ ಇಂದ ನಮ್ಗೆ ಏನಾದ್ರು ಡಿಸೀಸ್ ಆಗ್ತಿದ್ರೆ ಅಥವಾ ರೋಗಗಳು ಬರ್ತಿದ್ರೆ ಅಂತ ಒಂದು ರೋಗಕ್ಕೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಬೇಸ್ ಎಡಿಟಿಂಗ್ ನ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನೋಡ್ರಿ ಈ ಅಲಿಶಾ ದೇಹದಲ್ಲಿ ಏನಪ್ಪ ಅಂದ್ರೆ ಜೀನ್ ಥೆರಪಿ ಅಥವಾ ಬೇಸ್ ಎಡಿಟಿಂಗ್ ನ ಯಾವ ತರನಾಗಿ ಕೆಲಸವನ್ನ ಮಾಡಿದ್ರಂದ್ರೆ ಸೊಡ್ರಿ ಇಲ್ಲಿ ಜೀನ್ ಥೆರಪಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಟಿ ಸೆಲ್ ುಕೇಮಿಯಾ ಏನಿದೆ ಅಲ್ಲ ಆ ಟಿ ಸೆಲ್ ಲುಕೇಮಿಯಾನ ರೋಗವನ್ನು ನಿವಾರಿಸುದು ಎಸ್ಪೆಷಲಿ ಏನಪ್ಪ ಅಂದ್ರೆ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಏನ್ ವರ್ಕ್ ಮಾಡತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕೋದು ಜೊತೆಗೆ ನೋಡ್ರಿ ಇದೇನ್ ಮಾಡದಪ್ಪ ಅಂದ್ರೆ ಮತ್ತೆ ಟಿ ಸೆಲ್ಸ್ ಅನ್ನ ಮಾಡೋದಂದ್ರೆ ಇದು ಮತ್ತೆ ಟಿ ಕ್ಯಾನ್ಸರ್ ಏನ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದನ್ನ ಸಂಪೂರ್ಣವಾಗಿ ಅಂದ್ರೆ ಇದ್ರದ್ದು ಮುಖ್ಯ ಉದ್ದೇಶವಾಗಿರುತ್ತೆ ಸೊ ಅದಕ್ಕೋಸ್ಕರ ನೋಡ್ರಿ ಫಸ್ಟ್ ಏನ್ ಮಾಡ್ತಾರಂದ್ರೆ ಈ ಬೇರೆ ಡೋನರ್ ಕಡೆಯಿಂದ ಏನಪ್ಪ ಅಂದ್ರೆ ಹೆಲ್ದಿ ಟಿ ಸೆಲ್ಸ್ ಅನ್ನ ಏನ್ ಮಾಡ್ತಾರ ತೆಗೆದುಕೊಳ್ತಾರೆ ಇದನ್ನ ಏನ್ ಮಾಡ್ತಾರಂದ್ರೆ ಒಂದು ಸೀರೀಸ್ ಆಫ್ ಎಡಿಟ್ ಅನ್ನ ಮಾಡಿ ಫಸ್ಟ್ ಏನ್ ಮಾಡ್ತಾರ್ರೆ ಬೇಸ್ ಅನ್ನ ಬ್ಲಾಕ್ ಮಾಡ್ತಾರೆ ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ ಅಂದ್ರೆ ಅಲಿಶಾ ದೇಹದಲ್ಲಿ ಟಿ ಸೆಲ್ಸ್ ಏನಪ್ಪಾ ಅಂದ್ರೆ ಟಾರ್ಗೆಟ್ ಮಾಡಿ ಕ್ಯಾನ್ಸರ್ ಸೆಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಆ ಟಿ ಸೆಲ್ಸ್ ಅನ್ನ ಏನಪ್ಪಾ ಅಂದ್ರೆ ಡೋನರ್ ಕಡೆಯಿಂದ ತಗೊಂಡಿದ್ದ ಟಿ ಸೆಲ್ಸ್ ಮೂಲಕ ಬ್ಲಾಕ್ ಅನ್ನ ಮಾಡ್ತಾರೆ ಸೆಕೆಂಡ್ ಏನ್ ಮಾಡ್ತಾರೆ ಅಂದ್ರೆ ಕೆಮಿಕಲ್ ಚೇಂಜಸ್ ಅನ್ನ ಮಾಡ್ತಾರೆ ಅಂದ್ರೆ ಈ ಟಿ ಸೆಲ್ಸ್ ಅಲ್ಲಿ ಏನೇನು ಕೆಮಿಕಲ್ ಚೇಂಜಸ್ ಆಗಬೇಕಲ್ಲ ಆ ಕೆಮಿಕಲ್ ಚೇಂಜಸ್ ಮಾಡ್ತಾರೆ ಅದಕ್ಕೆ ಹೆಸರು ಏನ್ ಸಿ ಡಿ ಸೆವೆನ್ ಅಂತ ಇಡ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಮಾಡ್ತಾರೆ ಅಂದ್ರೆ ಈಗ ಕೀಮೋಥೆರಪಿ ಅನ್ನ ಕೊಟ್ರೆ ಟಿ ಸೆಲ್ಸ್ ಏನ್ ಡ್ಯಾಮೇಜ್ ಆಗತ್ತಲ್ಲ ಆ ಟಿ ಸೆಲ್ಸ್ ಡ್ಯಾಮೇಜ್ ಆಗದೆ ಅಂದ್ರೆ ಡೋನರ್ ಕಡೆಯಿಂದ ಬಂದಂತ ಟಿ ಸೆಲ್ಸ್ ಡ್ಯಾಮೇಜ್ ಆಗದೆ ಏನು ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ನೋಡ್ಕೋತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಕೀಮೋಥೆರಪಿ ಮಾಡಿದಾಗ ಕೂಡ ಏನಪ್ಪ ಅಂದ್ರೆ ಆ ಟಿ ಸೆಲ್ಸ್ ಅಲ್ಲಿ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಅಂದ್ರೆ ಟಿ ಸೆಲ್ಸ್ ಅನ್ನ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಇದೇನ್ ಮಾಡತ್ತಪ್ಪ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಏನಿರುತ್ತಲ್ಲ ಮಾಡತ್ತೆ ಅಂದ್ರೆ ರಿಮೂವ್ ಮಾಡುತ್ತೆ ಅಥವಾ ಅದ್ರ ವಿರುದ್ಧ ಹೋರಾಡುತ್ತೆ ಎಸ್ಪೆಷಲಿ ಯಾವ್ತರಾಗ ಅಂದ್ರೆ ಈ ಸಿ ಡಿ ಸೆವೆನ್ ಕೆಮಿಕಲ್ ಮಾರ್ಕಿಂಗ್ ಮೂಲಕ ಏನು ಕ್ಯಾನ್ಸರ್ ಸೆಲ್ಸ್ ಅನ್ನ ಮಾರ್ಕ್ ಮಾಡಿರ್ತಾರಲ್ಲ ಅದ್ರ ಮೂಲಕ ಇದೇನಪ್ಪ ಅಂದ್ರೆ ರಿಮೂವ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈಗ ಒಂದು ತಿಂಗಳ ಏನಪ್ಪ ಅಂದ್ರೆ ಹಾಸ್ಪಿಟಲ್ ಇದ್ಮೇಲೆ ಏನಪ್ಪ ಅಂದ್ರೆ ಅಲಿಶಾ ಈಗ ಏನ್ ಮಾಡ್ತಿದ್ದಾಳೆ ಅಂದ್ರೆ ಸೆಕೆಂಡ್ ಡೋನರ್ ಕಡೆಯಿಂದ ಟ್ರಾನ್ಸ್ಪ್ಲಾಂಟ್ ತಗೊಂಡು ಅವಳ ಇಮ್ಯೂನ್ ಸಿಸ್ಟಮ್ ಏನಿದೆ ರೋಗ ನಿರೋಗತೆ ಶಕ್ತಿ ಏನಿದೆ ಅಲ್ಲಿ ಏನಪ್ಪ ಅಂದ್ರೆ ಈಗ ಹೆಲ್ದಿ ಟಿ ಸೆಲ್ಸ್ ಇದೆ ಅಂತ ಹೇಳ್ತಿದ್ದಾರೆ ಇ ಟಿ ಜೀನ್ ಥೆರಪಿ ಇದೆಯಲ್ಲ ಅಥವಾ ಬೇಸ್ ಎಡಿಟಿಂಗ್ ಇದೆಯಲ್ಲ ಯಾವ ತರನಾದಂತ ಎಫೆಕ್ಟಿವ್ ಇದೆ ಅಂದ್ರೆ ಸೊಡ್ರಿ ನೋಡ್ರಿ ಈಕಿ ಟ್ರೀಟ್ಮೆಂಟ್ ತಗೊಂಡ ಫಸ್ಟ್ ಮೂರ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಮತ್ತೆ ಅವಳಿಗೆ ಏನಾಯ್ತಪ್ಪ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಕಂಡ್ರು ಸಹ ಇತ್ತೀಚಿನ ಇನ್ವೆಸ್ಟಿಗೇಷನ್ಸ್ ಮತ್ತೆ ಬಿಬಿ ಸಿ ರಿಪೋರ್ಟ್ ನೋಡಿದಾಗ ಏನಪ್ಪ ಅಂದ್ರೆ ಅಲಿಶಾ ದೇಹದಲ್ಲಿ ಯಾವುದೇ ತರನ ಕ್ಯಾನ್ಸರ್ ಸೆಲ್ ಇಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಅನ್ನೋರು ಏನಪ್ಪಾ ಅಂದ್ರೆ ಈ ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಎನ್ರೋಲ್ ಮಾಡಿದಂತವ್ರು ಅಥವಾ ನೋಂದಣಿ ಮಾಡ್ಕೊಂಡ್ರಲ್ಲಿ ಮೊದಲ ಹತ್ತರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆಲ್ರೆಡಿ ಅವರು ಟ್ರೀಟ್ಮೆಂಟ್ ಅನ್ನ ತಗೊಂಡು ಏನಪ್ಪಾ ಅಂದ್ರೆ ಒಂದೂವರೆ ವರ್ಷಗಳಾಗಿದೆ ಈಗ ಅವರ ದೇಹದಲ್ಲಿ ಏನಪ್ಪಾ ಅಂದ್ರೆ ಕ್ಯಾನ್ಸರಿನ ಯಾವುದೇ ರೋಗ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಒಂದು ಜೀನ್ ಥೆರಪಿ ಮೂಲಕ ಏನಪ್ಪಾ ಅಂದ್ರೆ ಅವಳ ದೇಹದ ಇಮ್ಯೂನ್ ಸಿಸ್ಟಮ್ ಏನಿದೆ ರೋಗ ನಿರೋಧಕ ಶಕ್ತಿ ಇದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ರೀಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ ಪುನರ್ ಸ್ಥಾಪನೆಯನ್ನ ಮಾಡಿದ್ದಾರೆ ಹಾಗಾಗಿ ಏನಪ್ಪಾ ಅಂದ್ರೆ ಯಾವುದೇ ತರ ಅಂತ ತೊಂದರೆ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನ್ ಮಾಡಬಹುದು ಅಂದ್ರೆ ಜೀನ್ ಥೆರಪಿ ಮೇಲೆ ಕ್ವಶನ್ ಅನ್ನ ಕೇಳಬಹುದು ಅಥವಾ ಏನಪ್ಪಾ ಅಂದ್ರೆ ಬೇಸ್ ಎಡಿಟಿಂಗ್ ಮೇಲೆ ಕ್ವಶನ್ ಅನ್ನ ಕೇಳಬಹುದು ಕ್ವಶನ್ಸ್ ಯಾವ ತರನ ಕೇಳಬಹುದು ಅಂದ್ರೆ ಬೇಸ್ ಎಡಿಟಿಂಗ್ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್ ಇನ್ ದ ಫಾಲೋವಿಂಗ್ ಥೆರಪೀಸ್ ಅಂತ ಕೇಳಿ ನಿಮಗೆ ಕೀಮೋ ಥೆರಪಿ ರೇಡಿಯೇಷನ್ ಥೆರಪಿ ಜೀನ್ ಥೆರಪಿ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಏನಾಗಿರುತ್ತೆ ಅಂದ್ರೆ ಜೀನ್ ಥೆರಪಿ ಆಗಿರುತ್ತೆ ಸೊ ನೋಡ್ರಿ ಜೀನ್ ಥೆರಪಿ ಏನು ಮಾಡ್ತಾರೆ ಅಂದ್ರೆ ಸ್ಪೆಸಿಫಿಕ್ ಜೀನ್ಸ್ ಬೇಸಿಸ್ ಏನಿರುತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಕತ್ರಿ ಒಂದು ಸೀಸರ್ ಮೂಲಕ ಆ ಸೀಸರ್ ಹೆಸರು ಏನಪ್ಪ ಅಂದ್ರೆ ಕ್ರಿಪ್ಸ್ ಪಿ ಆರ್ ಸಿ ಎಸ್ ನೈನ್ ಸೀಸರ್ ಏನಿತ್ತಲ್ಲ ಆ ಸೀಸರ್ ಅನ್ನ ಯೂಸ್ ಮಾಡಿ ಸ್ಪೆಸಿಫಿಕ್ ಬೇಸ್ ಅನ್ನ ಕಟ್ ಮಾಡಿ ಮತ್ತೆ ರಿಜಾಯಿನ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಇದು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಪ್ಪ ಅಂದ್ರೆ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಆಗಿದೆ ಇದ್ರ ಕೂಡ ಏನಪ್ಪಾ ಅಂದ್ರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ನ ಯಾವ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇದು ರೂರಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಅವರ ಏನ್ ಹೇಳ್ತಿದ್ರೆ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನೋಡ್ರಿ ಅವರ ಏನ್ ಹೇಳ್ತಿದ್ರ ಅಂದ್ರೆ ಈಗ ಏನಪ್ಪ ಅಂದ್ರೆ ನಮಗೆ ಕೆಲವೊಂದಿಷ್ಟು ಸಾಕ್ಷ್ಯಗಳು ಸಿಕ್ತಾ ಇದೆ ಅದು ಏನ್ ಹೇಳ್ತಾ ಇದೆ ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಟ್ರೆಂಡ್ ಏನಿದೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಅಂದ್ರೆ ಉತ್ಪಾದನಾ ಘಟಕಗಳೇನಿದೆಯಲ್ಲ ಅದು ಭಾರತದಲ್ಲಿ ಅಂದ್ರೆ ಶಿಫ್ಟ್ ಆಗ್ತಿದೆ ಎಸ್ಪೆಷಲಿ ನೋಡ್ರಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಮತ್ತೆ ಎಂಪ್ಲಾಯ್ಮೆಂಟ್ ಏನಾಗ್ತಿದೆ ಅಂದ್ರೆ ಈಗ ದೊಡ್ಡ ದೊಡ್ಡ ಶಹರಗಳಿಂದ ಏನಾಗ್ತಿದೆ ಅಂದ್ರೆ ಸಣ್ಣ ಸಣ್ಣ ಟೌನ್ಗಳಿಗೆ ಅಥವಾ ಸಣ್ಣ ಸಣ್ಣ ಹಳ್ಳಿಗಳ ಕಡೆ ಮುಖ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಸೋಡ್ರಿ ಸಣ್ಣದಾದ ಶಹರಗಳಿಗೆ ಜೊತೆಗೆ ಏನಪ್ಪಾ ಅಂದ್ರೆ ಹಳ್ಳಿಗಳ ಕಡೆಗೆ ಮುಖವನ್ನ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೋಡ್ರಿ ಇದೇನು ಅರ್ಬನ್ ರೂರಲ್ ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಇದೆಯಲ್ಲ ಅಂದ್ರೆ ಉತ್ಪಾದನಾ ಘಟಕಗಳ ಅಂದ್ರೆ ಶಹರ ಪಟ್ಟಣಗಳಿಂದ ಹಳ್ಳಿ ಕಡೆಗೆ ಏನ್ ಶಿಫ್ಟ್ ಆಗ್ತಿದ್ರೆ ಮಿಕ್ಸ್ಡ್ ಬ್ಯಾಗ್ ಅಂತ ಕರಿತೀವಿ ಇದರೊಳಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಇದೆ ಅಂದ್ರೆ ಕೆಲವೊಂದಿಷ್ಟು ಉಪಯೋಗಗಳಿದ್ರು ಕೆಲವೊಂದಿಷ್ಟು ಅನುಕೂಲಗಳಿದ್ರು ಇನ್ನು ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಅನಾನುಕೂಲಗಳು ಇದೆ ಅಂತ ಹೇಳ್ತಿದಾರೆ ಸೊ ನೋಡ್ರಿ ಅನುಕೂಲಗಳು ಏನಿದೆಯಪ್ಪ ಅಂದ್ರೆ ಈ ಒಂದು ಉತ್ಪಾದನಾ ಘಟಕ ಬರೋದ್ರಿಂದ ಹಳ್ಳಿಯ ಆರ್ಥಿಕತೆ ಏನಿದೆಯಲ್ಲ ಅದು ಏನಾಗುತ್ತಾ ಅಂದ್ರೆ ಟ್ರಾನ್ಸ್ಫರ್ಮೇಶನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅನಾನುಕೂಲಗಳ ಒಳಗೆ ಏನಪ್ಪ ಅಂದ್ರೆ ಈ ಹೈಯರ್ ಗ್ರೋತ್ ರೇಟ್ ಏನಿದೆ ಅಥವಾ ಹೈಯೆಸ್ಟ್ ಗ್ರೋತ್ ರೇಟ್ ಏನ್ ತೆಗಿಬೇಕು ಅಂದ್ರೆ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಬೇಕೇನಂತಿವಲ್ಲ ಅದು ಸಾಧ್ಯವಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಭಾರತದ ಆರ್ಥಿಕತೆಯನ್ನ ನಾವು ಕನ್ಸಿಡರ್ ಮಾಡಿದ್ರೆ ಯಾವ ತರನಾಗಿ ಇದು ರೀಜನಲ್ ಡೆವಲಪ್ಮೆಂಟ್ ಆಗ್ತಿದೆ ಅಂದ್ರೆ ಬರೀ ಶಹರಗಳು ಮಾತ್ರ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿಲ್ಲ ಅದ್ರ ಜೊತೆಗೆ ಹಳ್ಳಿಗಳು ಕೂಡ ಏನು ಅಭಿವೃದ್ಧಿ ಹೊಂದಿದೆಯಲ್ಲ ಇದೇನಪ್ಪ ಅಂದ್ರೆ ಗುಡ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಒಂದು ಒಳ್ಳೆಯ ಸೂಚನೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಉತ್ಪಾದನಾ ಘಟಕಗಳು ಏನಪ್ಪಾ ಅಂದ್ರೆ ಶಹರ ಪಟ್ಟಣಗಳಿಂದ ಹಳ್ಳಿ ಕಡೆಗೆ ಬರೋದೇನಪ್ಪ ಏನಪ್ಪಾ ಅಂದ್ರೆ ಇದು ತುಂಬಾ ವೆಲ್ಕಮ್ ಸೈನ್ ಅಂತ ಹೇಳ್ತಿದ್ದಾರೆ ಸ್ವಾಗತದ ಒಂದು ಸೂಚನೆ ಅಂತ ಹೇಳ್ತಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಕಂಪಲ್ಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಾವು ಜಾಗತಿಕವಾಗಿ ಏನಪ್ಪ ಅಂದ್ರೆ ಕಾಂಪಿಟೇಟ್ ಮಾಡ್ಬೇಕಾರೆ ಅಥವಾ ಜಾಗತಿಕವಾಗಿ ನಾವೇನಪ್ಪ ಅಂದ್ರೆ ಸ್ಪರ್ಧೆಗೆ ಇಳಿಬೇಕಾರೆ ನಮಗೇನಂದ್ರೆ ಕೇವಲ ಇಲ್ಲಿ ಲೋ ವೇಜ್ ಪ್ರೊಡಕ್ಷನ್ ಅಂದ್ರೆ ಏನೋ ಕಡಿಮೆ ಸಂಬಳ ಕೊಟ್ಟು ಕೆಲಸ ಮಾಡ್ಕೊಳ್ಳೋದು ಮಾತ್ರ ಆಗಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ಕಿಲ್ಡ್ ಲೇಬರ್ಸ್ ಕೂಡ ಬೇಕಾಗ್ತಾರೆ ಅವಾಗ ಮಾತ್ರ ನೋಡ್ರಿ ನಾವು ಸ್ಪರ್ಧೆಯಲ್ಲಿ ಇರಕ್ಕೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಜಾಗತಿಕವಾಗಿ ನಾವು ಏನಾದ್ರೂ ಒಂದು ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಸ್ಪರ್ಧೆಗಳಿಬೇಕಾದ್ರೆ ಅಲ್ಲಿ ಅಂದ್ರೆ ನಾವು ಉತ್ಪಾದಿಸಿದ ವಸ್ತುಗಳೇನಾಗಿರ್ಬೇಕಂದ್ರೆ ತುಂಬಾ ಕ್ವಾಲಿಟಿ ಆಗಿರ್ಬೇಕಾಗುತ್ತೆ ಜೊತೆ ಜೊತೆಗೆ ನೋಡ್ರಿ ಬರೀ ಕ್ವಾಲಿಟಿ ಮಾತ್ರ ಅಲ್ಲ ಆ ಫೈನ್ ಟೆಕ್ಸ್ಚರ್ ಏನ್ ಬರಬೇಕು ಅಥವಾ ಫೈನ್ ಪ್ರೊಡಕ್ಷನ್ಸ್ ಏನಾಗಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೋಡ್ರಿ ಇದು ವೆಲ್ಕಮ್ ಸೈನ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಜಾಗತಿಕವಾಗಿ ನಾವೇನಪ್ಪ ಅಂದ್ರೆ ಕಾಂಪಿಟೇಷನ್ ಮಾಡ್ಬೇಕಾರೆ ಹಿಂಡ್ರೆನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಕೇವಲ ನಾವು ಕಡಿಮೆ ಸಂಬಳವನ್ನ ಮಾತ್ರ ನೋಡೋದಲ್ಲ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕಂಡಕ್ಟಿವ್ ಕಂಡಿಸಿವ್ ಇಕೋಸಿಸ್ಟಮ್ ಕೂಡ ನೋಡಬೇಕು ಕಂಡಿಸಿವ್ ಸಿಸ್ಟಮ್ ಅಂದ್ರೆ ನೋಡ್ರಿ ಈ ಫಾರ್ಮ್ಸ್ ಏನಿದೆ ಅಥವಾ ಉತ್ಪಾದನಾ ಘಟಕಗಳೇನಿದೆ ಅಲ್ಲಿ ಕೇವಲ ಲೋ ವೇಜ್ ಲೇಬರ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಎಲ್ಲನೂ ಕೂಡಿ ಬರ್ಬೇಕಂದ್ರೆ ಒಂದಕ್ಕೊಂದು ಏನಪ್ಪಾ ಅಂದ್ರೆ ಕೋ ರಿಲೇಟ್ ಆಗಿರ್ಬೇಕಂತ ಹೇಳ್ತಿದ್ದಾರೆ ಹಂತದ ಏನಂತ ಕರಿತೀವಿ ಅಂದ್ರೆ ಕಂಡಿಸಿವ್ ಎಕೋಸಿಸ್ಟಮ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಶಹರ ಪಟ್ಟಣಗಳಿದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತೆ ಜೊತೆಗೆ ಏನಾದರೂ ಸಮಸ್ಯೆಗಳು ಬಂದ್ರೆ ಪರಿಹಾರ ಮಾಡ್ಕೊಳ್ಳಕ್ಕೆ ಏನಪ್ಪಾ ಅಂದ್ರೆ ಟೆಕ್ನಿಷಿಯನ್ಸ್ ಇರ್ತಾರೆ ಮತ್ತೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅದೇ ಹಳ್ಳಿಗಳಲ್ಲಾದ್ರೆ ಅದು ತುಂಬಾ ದೂರ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದೇನ್ ಮೂವ್ಮೆಂಟ್ ಇದೆಯಲ್ಲ ಯಾವ್ದಪ್ಪ ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಉತ್ಪಾದನಾ ಘಟಕಗಳು ಏನಪ್ಪ ಅಂದ್ರೆ ಶಹರ ಪಟ್ಟಣಗಳಿಂದ ಹಳ್ಳಿ ಕಡೆಗೆ ಬರ್ತಾ ಇರೋದನ್ನ ಯಾರು ರೆಕಗ್ನೈಸ್ ಮಾಡಿದ್ರಂದ್ರೆ ವರ್ಲ್ಡ್ ಬ್ಯಾಂಕ್ ಅವರು ತಮ್ಮ ಒಂದು ದಶಕಗಳ ಹಿಂದೆ ರಿಪೋರ್ಟ್ ಒಳಗೆ ಏನಪ್ಪ ಅಂದ್ರೆ ರೆಕಗ್ನೈಸ್ ಮಾಡಿದ್ದಾರೆ ಅಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ ಈಸ್ಟ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೂವಿಂಗ್ ಅವೇ ಫ್ರಮ್ ಸಿಟೀಸ್ ಅಂದ್ರೆ ಭಾರತದಲ್ಲಿರುವಂತಹ ಉತ್ಪಾದನಾ ಏನಪ್ಪ ಅಂದ್ರೆ ಶಹರಗಳಿಂದ ಹಳ್ಳಿ ಕಡೆಗೆ ಮೂವ್ ಆಗ್ತಿದೆಯಾ ಅಥವಾ ಮೂವ್ಮೆಂಟ್ ಅಂತ ಹೇಳ್ತಿದ್ದಾರೆ ಸೊಡ್ರಿ ಇದು ಏನಪ್ಪಾ ಅಂದ್ರೆ ಒಂದು ಪಾಲಿಸಿ ವರ್ಕಿಂಗ್ ಪೇಪರ್ ಒಳಗೆ ಇದನ್ನ ರಿಲೀಸ್ ಮಾಡಿದ್ರೆ ವರ್ಲ್ಡ್ ಬ್ಯಾಂಕ್ ಪೇಪರ್ ಒಳಗೆ ಇಲ್ಲಿ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಇವ್ರು ಯಾವ ತರ ಇನ್ವೆಸ್ಟಿಗೇಷನ್ಸ್ ಅನ್ನ ಅಂದ್ರೆ ಸೊ ನೋಡ್ರಿ ಇವ್ರ ಏನಪ್ಪ ಅಂದ್ರೆ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿದ್ದಾರೆ ಕಂಡಕ್ಟ್ ಮಾಡಿ ಅರ್ಬನೈಸೇಷನ್ ಮತ್ತೆ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆಯಲ್ಲ ಅಲ್ಲಿ ಎಸ್ಪೆಷಲ್ ಏನಪ್ಪ ಅಂದ್ರೆ ಫಾರ್ಮಲ್ ಇನ್ಫಾರ್ಮಲ್ ಸೆಕ್ಟರ್ಸ್ ಅಂದ್ರೆ ಫಾರ್ಮಲ್ ಸೆಕ್ಟರ್ ಎಷ್ಟು ಕೆಲಸ ಮಾಡ್ತಿದ್ದಾರೆ ಇನ್ಫಾರ್ಮಲ್ ಸೆಕ್ಟರ್ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿದಾಗ ಅವ್ರಿಗೆ ಏನ್ ಗೊತ್ತಾಗಿದೆ ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಏನಿದೆ ಅಂದ್ರೆ ಉತ್ಪಾದನಾ ಘಟಕಗಳೇನಿದೆಯಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಫಾರ್ಮಲ್ ಸೆಕ್ಟರ್ ಕೆಲಸ ಮಾಡೋರು ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಶಹರ ಪಟ್ಟಣಗಳಿಂದ ಹಳ್ಳಿಗಳಿಗೆ ಹೋದ್ರೆ ಈ ಇನ್ಫಾರ್ಮಲ್ ಸೆಕ್ಟರ್ ಜಾಬ್ಸ್ ಏನಿದೆಯಲ್ಲ ಅವ್ರು ಏನ್ ಮಾಡ್ತಿದ್ದಾರಪ್ಪ ಅಂದ್ರೆ ಹಳ್ಳಿಗಳ ಹಳ್ಳಿ ಕಡೆಯಿಂದ ಏನಪ್ಪ ಅಂದ್ರೆ ಶಹರ ಪಟ್ಟಣಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಈ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಏನಾಗ್ತಿದೆ ಅಂದ್ರೆ ಶಹರ ಪಟ್ಟಣಗಳಿಂದ ಹಳ್ಳಿಗೆ ಹೋದ್ರೆ ಫಾರ್ಮಲ್ ಜಾಬ್ಸ್ ಆಗಿ ಇನ್ಫಾರ್ಮಲ್ ಜಾಬ್ಸ್ ಏನಿದೆ ಅಲ್ಲ ಅದೇನಪ್ಪ ಅಂದ್ರೆ ಹಳ್ಳಿಯಿಂದ ಶಹರ ಪಟ್ಟಣಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಾಗಿದೆ ಅಂದ್ರೆ ಈ ಅರ್ಬನ್ ರೂರಲ್ ಕಾಸ್ಟ್ರೇಷನ್ ಕೂಡ ಜಾಸ್ತಿ ಆಗಿದೆ ಅದರಿಂದ ಶಿಫ್ಟ್ ಕೂಡ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಇತ್ತೀಚಿನ ಆನ್ಯುವಲ್ ಸರ್ವೆ ನ ತಗೊಂಡಾಗ ಎಸ್ಪೆಷಲಿ ಆನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರೀಸ್ ನ ತಗೊಂಡಾಗ ಅಲ್ಲಿ ಏನ್ ಹೇಳ್ತಿದ್ದಾರೆ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಏನಪ್ಪ ಅಂದ್ರೆ ಈ ಉತ್ಪಾದನಾ ಘಟಕಗಳಿಗೆ ಹಳ್ಳಿ ಕಡೆಯಿಂದಾನೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಬಂದಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಔಟ್ಪುಟ್ ಏನಿದೆ ಅದ್ರಲ್ಲಿ ನಲ್ವತ್ತೆರಡು ಪರ್ಸೆಂಟ್ ಎಲ್ಲಿ ಬಂದಿದೆ ಅಂದ್ರೆ ಹಳ್ಳಿ ಕಡೆಯಿಂದಾನೆ ಬಂದಿದೆ ಅಂತ ಹೇಳ್ತಿದ್ದಾರೆ ನಮ್ಮ ದೇಶದಲ್ಲಿರುವಂತ ಅಷ್ಟು ಫ್ಯಾಕ್ಟ್ರೀಸ್ ಅಲ್ಲಿ ಏನಪ್ಪ ಅಂದ್ರೆ ನಲವತ್ತೆರಡು ಪರ್ಸೆಂಟ್ ಹಳ್ಳಿಗಳು ನಲವತ್ತೆರಡು ಪರ್ಸೆಂಟ್ ಫ್ಯಾಕ್ಟ್ರೀಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲಿ ಇದಾವಂದ್ರೆ ಹಳ್ಳಿಗಳಲ್ಲಿ ಇದ್ರೆ ಅರವತ್ತೆರಡು ಪರ್ಸೆಂಟ್ ಫಿಕ್ಸ್ಡ್ ಕ್ಯಾಪಿಟಲ್ ಏನಪ್ಪಾ ಅಂದ್ರೆ ರೂರಲ್ ಸೈಡ್ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಟ್ಟು ಫಿಕ್ಸ್ಡ್ ಕ್ಯಾಪಿಟಲ್ ನಾವು ವ್ಯಾಲ್ಯೇಷನ್ಸ್ ಮಾಡಿದಾಗ ಅದ್ರ ಅರವತ್ತೆರಡು ಪರ್ಸೆಂಟ್ ಎಲ್ಲಿದೆ ಅಂದ್ರೆ ಹಳ್ಳಿಗಳಲ್ಲಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಹಳ್ಳಿಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರೆ ಕಳೆದ ಎರಡು ದಶಕಗಳಿಂದ ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಔಟ್ಪುಟ್ ಮತ್ತೆ ವ್ಯಾಲ್ಯೂ ಅಡಿಷನ್ಸ್ ನ ತಗೊಂಡಾಗ ಅಂದ್ರೆ ಎಷ್ಟು ಉತ್ಪಾದನೆ ಜಾಸ್ತಿ ಮಾಡ್ತಾ ಇದೆ ಮತ್ತೆ ವ್ಯಾಲ್ಯೂ ಎಡಿಷನ್ ಎಷ್ಟು ಕೊಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಗೆ ಎಷ್ಟು ವ್ಯಾಲ್ಯೂ ಎಡಿಷನ್ ಮಾಡ್ತಾ ಇದೆ ಅಂದ್ರೆ ನೋಡ್ರಿ ಹಳ್ಳಿಗಳಲ್ಲಿರುವಂತಹ ಉತ್ಪಾದಕ ಘಟಕಗಳು ಕೂಡ ಏನಪ್ಪ ಅಂದ್ರೆ ಶಹರ ಉತ್ಪಾದಕ ಘಟಕಗಳಿಗೆ ಸರಿಸಮಾನ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಉದ್ಯೋಗತೆಯನ್ನ ನೋಡಿದಾಗ ಎಷ್ಟು ಜನ ಅಲ್ಲಿ ಏನಪ್ಪಾ ಅಂದ್ರೆ ಉದ್ಯೋಗಿಗಳಾಗಿದ್ದಾರೆ ಅಂದ್ರೆ ಹಳ್ಳಿಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಏನಪ್ಪ ಅಂದ್ರೆ ಒಟ್ಟು ಉದ್ಯೋಗಿಗಳ ಪರ್ಸೆಂಟ್ ಕೊಡುಗೆ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಸಂಬಳ ಕೊಡೋದನ್ನ ನೋಡಿದಾಗ ಟೋಟಲ್ ವೇಜಸ್ ಅನ್ನ ನೋಡಿದಾಗ ಇದು ಒಟ್ಟು ಸಂಬಳದಲ್ಲಿ ಏನಪ್ಪ ಅಂದ್ರೆ ನಲ್ವತ್ತೊಂದು ಪರ್ಸೆಂಟ್ ಮಾತ್ರ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ರಿ ಅಧ್ಯಯನಗಳು ಕೂಡ ಏನ್ ಹೇಳ್ತಿದೆ ಅಂದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟೇಶನ್ ಮಾಡ್ಕೊಂಡಿದೆ ಯಾಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳು ಹಳ್ಳಿಗಳಲ್ಲಿ ಜಾಸ್ತಿ ಆಗ್ತಿದೆ ಮತ್ತೆ ಹಳ್ಳಿಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರೋಕ್ಕೆ ಕಾರಣಗಳಂತ ಏನಂತ ನೋಡಿದಾಗ ನೋಡ್ರಿ ರೂರಲ್ ಏರಿಯಾಸ್ ಅಥವಾ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಫಾರ್ಮ್ಸ್ ಏನಪ್ಪ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫಾರ್ಮ್ಸ್ ಏನಪ್ಪ ಅಂದ್ರೆ ಹಳ್ಳಿಗಳ ಕಡೆ ಜಾಸ್ತಿ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ತಿದ್ರೆ ಇದಕ್ಕೆ ಮುಖ್ಯ ಕಾರಣವಾಗಿ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಸಂಬಳ ಅಲ್ಲಿ ನೋಡ್ರಿ ಕೆಲಸಗಾರಿಗೆ ಕೊಡುವಂತ ಸಂಬಳ ಎಷ್ಟಿದೆ ಆಮೇಲೆ ಪ್ರಾಪರ್ಟಿ ಮತ್ತೆ ಲ್ಯಾಂಡ್ ಕಾಸ್ಟ್ ಏನಿದೆಯಲ್ಲ ಇದು ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ ಯಾವಾಗ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ಕಂಪಾರಿಸನ್ ಮಾಡಿದ್ರೆ ಈಗ ಅಂತ ಒಂದು ಏರಿಯಾದಲ್ಲಿ ಏನಪ್ಪ ಅಂದ್ರೆ ನೀವೇನಾದ್ರೂ ಫ್ಯಾಕ್ಟ್ರಿನ ಸೆಟಪ್ ಸೆಟ್ ಅಲ್ಲಿ ನಿಮಗೆ ಸಂಬಳ ಎಷ್ಟು ಕೊಡಬೇಕು ಪ್ರಾಪರ್ಟಿ ಎಷ್ಟಿರುತ್ತೆ ಮತ್ತೆ ಲ್ಯಾಂಡ್ ಕಾಸ್ಟ್ ಅನ್ನ ನೋಡಿದಾಗ ಅದೇ ನೀವೇನಪ್ಪಾ ಅಂದ್ರೆ ಬೆಂಗಳೂರಿಂದ ದೂರ ಇರುವಂತ ಯಾವುದೋ ಒಂದು ಹಳ್ಳಿಯಲ್ಲಿ ಇದನ್ನ ಸೆಟಪ್ ಮಾಡ್ಬೇಕಾರೆ ಪ್ರಾಪರ್ಟಿ ಕಾಸ್ಟ್ ಲ್ಯಾಂಡ್ ಕಾಸ್ಟ್ ಮತ್ತೆ ಏನಪ್ಪ ಅಂದ್ರೆ ಸಂಬಳನೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ ಇಲ್ಲಿ ಮೂರು ಕೊಡ್ತಾ ಹೋಗ್ತಾರೆ ಮೊದಲನೇ ಎಕ್ಸ್ಪ್ಲನೇಷನ್ ಏನ್ ಕೊಡ್ತಾ ಇದೆ ನೋಡ್ರಿ ಫಸ್ಟ್ ಎಕ್ಸ್ಪ್ಲನೇಷನ್ ಏನಪ್ಪ ಅಂದ್ರೆ ಸ್ಪೋರ್ ಸ್ಪೇಸ್ ಸಪ್ಲೈ ಕನ್ಸ್ಟೆಂಟ್ ಫ್ಲೋರ್ ಸ್ಪೇಸ್ ಸಪ್ಲೈ ಕನ್ಸ್ಟೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಈಗ ನೋಡ್ರಿ ಯಾವುದೋ ಒಂದು ಲೊಕೇಶನ್ ಎಲ್ಲ ಏನಪ್ಪ ಅಂದ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನ ಹಾಕ್ತಿ ಎಸ್ಪೆಷಲಿ ಶಹರದಲ್ಲಿ ಉತ್ಪಾದಕ ಘಟಕಗಳನ್ನ ಹಾಕ್ತೀರಾ ನೋಡ್ರಿ ಉತ್ಪಾದಕ ಘಟಕಗಳು ಹಾಕಿದ ಮೇಲೆ ಅಲ್ಲಿರುವಂತ ಸರೌಂಡಿಂಗ್ ಏರಿಯಾ ಏನಾಗುತ್ತಪ್ಪ ಅಂದ್ರೆ ಅರ್ಬನೈಸ್ಡ್ ಆಗುತ್ತೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಏನಪ್ಪ ಅಂದ್ರೆ ನಿಮಗಿರುವಂತ ಸ್ಪೇಸ್ ಏನಾಗ್ತಾ ಅಂದ್ರೆ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಆಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಇನ್ನೂ ಏನಾದ್ರೂ ಹೆಚ್ಚಿನ ಉತ್ಪಾದನೆ ಘಟಕಗಳನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಜಾಗ ಇರಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ತರದ ಒಂದು ಕಾರಣ ಏನು ಆಮೇಲೆ ಇದರಲ್ಲಿ ಡ್ರೈವಿಂಗ್ ಫೋರ್ಸ್ ಇರೋದೇನಪ್ಪ ಅಂದ್ರೆ ಯಾಕೆ ಹಳ್ಳಿಗಳ ಕಡೆ ಬರ್ತಿದಾರೆ ಅಂದ್ರೆ ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಏನು ಏನ್ ಮಾಡ್ಬೇಕಾಗತ್ತಂದ್ರೆ ಈ ಉತ್ಪಾದಕ ಘಟಕಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದ್ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಒಂದಿಷ್ಟು ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸ್ ಬಿಟ್ಟಿದ್ರೆ ಇಷ್ಟ ಏನಪ್ಪ ಅಂದ್ರೆ ಫ್ಯಾಕ್ಟ್ರಿ ಸೆಟ್ ಅಪ್ ಅಂದ್ರೆ ಉಳಿದಿದೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಅರ್ಬನೈಸ್ಡ್ ಆದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅವ್ರು ಏನಾದ್ರು ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕಾರೆ ಅಥವಾ ಇದನಪ್ಪಾ ಅಂದ್ರೆ ಇನ್ನು ಕೂಡ ಜಾಸ್ತಿ ಅಭಿವೃದ್ಧಿಗೊಳಿಸಬೇಕಾರೆ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಶೀನರಿ ಮತ್ತೆ ಲೇಬರ್ಸ್ ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಅವ್ರು ಏನ್ ಅಂದ್ರೆ ಬೆಸ್ಟ್ ಆಪ್ಷನ್ ಏನಪ್ಪ ಅಂದ್ರೆ ನಾವು ಹಳ್ಳಿ ಕಡೆ ಹೋಗ್ಬಿಟ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾಗ ಸಿಗುತ್ತೆ ಅರ್ಬನೈಸೇಷನ್ ಕೂಡ ಆಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಒಂದು ಕಾರಣ ಏನಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಎರಡನೇ ಎಕ್ಸ್ಪ್ಲನೇಷನ್ ಏನ್ ಕೊಡ್ತಾರೆ ನೋಡ್ರಿ ಈ ಪ್ರೊಡಕ್ಷನ್ ಕಾಸ್ಟ್ ಏನಿದೆಯಲ್ಲ ಇದು ಏನಾಗತ್ತಪ್ಪ ಅಂದ್ರೆ ಡಿಫರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ಸಿಟಿಗಳಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗತ್ತಲ್ಲ ಅದೇ ಹಳ್ಳಿಗಳಲ್ಲಿ ಬಂದ್ರೆ ನೀವು ಉತ್ಪಾದಕ ಕಾಸ್ಟ್ ಏನಿರುತ್ತೆ ಅಥವಾ ಉತ್ಪಾದಕ ವೆಚ್ಚ ಏನಿರುತ್ತಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪಾ ಅಂದ್ರೆ ನಿಮ್ಗೆ ಹೆಚ್ಚು ಹಣ ಉಳಿದಷ್ಟು ನೀವೇನ್ ಮಾಡಬಹುದು ಅಂದ್ರೆ ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡಿ ನೀವೇನಪ್ಪ ಅಂದ್ರೆ ಬೆಲೆಯನ್ನ ಕಮ್ಮಿ ಮಾಡಬಹುದು ಇದರಿಂದ ನೀವೇನಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಟಿವ್ನೆಸ್ ಅಥವಾ ಸ್ಪರ್ಧಾತ್ಮಕ ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಒಂದು ಏನ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇದೆಯಲ್ಲ ಇದು ಜಾಸ್ತಿ ಆಗಿರೋದು ಕೂಡ ಏನಪ್ಪಾ ಅಂದ್ರೆ ಹಳ್ಳಿ ಕಡೆಗೆ ಇಂಡಸ್ಟ್ರೀಸ್ ಬರೋದು ಒಂದು ಕಾರಣ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಮೂರನೇ ಎಕ್ಸ್ಪ್ಲನೇಷನ್ ಏನಿದೆ ನೋಡ್ರಿ ಮೂರನೇ ಎಕ್ಸ್ಪ್ಲನೇಷನ್ ಏನ್ ಹೇಳ್ತಿದ್ರೆ ಅಂದ್ರೆ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಸೊ ನೋಡ್ರಿ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಏನು ಉತ್ಪಾದಕ ಘಟಕಗಳ ಓನರ್ ಇದಾರಲ್ಲ ಅವ್ರು ಏನ್ ಮಾಡ್ತಿದ್ರ ಅಂದ್ರೆ ತಮ್ಮ ಹತ್ರ ಕ್ಯಾಪಿಟಲ್ ಅಥವಾ ಹಣವನ್ನ ಜಾಸ್ತಿ ಉಳಿಸ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಕಾರ್ಡಿಂಗ್ ಟು ದಿಸ್ ವ್ಯೂ ಅಂದ್ರೆ ಈ ಒಂದು ದೃಷ್ಟಿಕೋನದ ಪ್ರಕಾರ ನೋಡ್ರಿ ಏನಾಗ್ತಿದೆ ಅಪ್ಪ ಅಂದ್ರೆ ಈ ಉತ್ಪಾದಕರು ಉತ್ಪಾದಕರಿದಾರಲ್ಲ ಅವರಲ್ಲಿ ಏನಪ್ಪಾ ಅಂದ್ರೆ ಒಂದು ಟೆಂಡೆನ್ಸಿ ಗ್ರೋ ಆಗಿದೆ ಅವ್ರ ಏನ್ ಅಂದ್ರೆ ಕ್ಯಾಪಿಟಲ್ ಅಕೊಮಲೇಷನ್ ಜಾಸ್ತಿ ಮಾಡ್ತಿದಾರೆ ಅಂದ್ರೆ ತಮ್ಮಲ್ಲಿರುವಂತಹ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಮಾಡುವಂತ ಹಣವಿದೆಯಲ್ಲ ಅದನ್ನ ಜಾಸ್ತಿ ಮಾಡ್ಕೋತಿದ್ದಾರೆ ಹಾಗಾಗಿ ಜಾಸ್ತಿ ಮಲ್ಟಿ ಪ್ಲಾಂಟ್ ಕಾರ್ಪೊರೇಷನ್ಸ್ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ನಾವು ಸಿಟಿಗಳಿಂದ ಹಳ್ಳಿಗಳ ಕಡೆ ಹೋಗೋಣ ಅವಾಗ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ ಇದರಿಂದ ನಾವೇನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಹಣವನ್ನ ಉಳಿಸಬಹುದು ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಈಗ ನೀವು ಹಳ್ಳಿಗಳಲ್ಲಿ ಇದ್ರೆ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ ಜೊತೆ ಜೊತೆಗೆ ನೋಡ್ರಿ ಸಿಟಿಗೆ ಹೋದ್ರೆ ಏನಾಗತ್ತಪ್ಪ ಅಂದ್ರೆ ಉತ್ಪಾದಕ ವೆಚ್ಚ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ಗೆ ಹೂಡಿಕೆ ಮಾಡಕ್ಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಹಣ ಕಮ್ಮಿ ಆಗುತ್ತೆ ಅದೇ ಹಳ್ಳಿಯಲ್ಲಿದ್ರೆ ನೀವೇನಪ್ಪ ಅಂದ್ರೆ ಹೆಚ್ಚಿಗೆ ಹಣವನ್ನು ಉಳಿಸಿ ಮತ್ತೆ ಹೂಡಿಕೆ ಮಾಡ್ಬೋದು ಹಾಗಾಗಿ ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್ ಕೂಡ ಒಂದು ಕಾರಣ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಈಗೇನು ಈ ಉತ್ಪಾದನಾ ಘಟಕಗಳೇನಪ್ಪ ಅಂದ್ರೆ ಸಿಟಿ ಕಡೆಯಿಂದ ಹಳ್ಳಿ ಕಡೆಗೆ ಶಿಫ್ಟ್ ಆಗ್ತಿದೆ ಅಲ್ಲ ಇದೇನಾಗ್ತಿದ್ಯಾಪಂದ್ರೆ ಹಳ್ಳಿಯ ಆರ್ಥಿಕತೆಗೆ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಉತ್ಪಾದಕತೆ ಅನ್ನೋದೇನಪ್ಪಾ ಅಂದ್ರೆ ಹಳ್ಳಿಯ ಆರ್ಥಿಕತೆಯಲ್ಲಿ ಒಂದು ಬಹುಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ ಯಾಕಂದ್ರೆ ಆಕ್ಚುಲಿ ಅಂದ್ರೆ ಹಳ್ಳಿಗಳಲ್ಲಿ ಕೃಷಿ ಆಧಾರಿತ ಏನಪ್ಪ ಅಂದ್ರೆ ಆರ್ಥಿಕತೆ ಇರುತ್ತೆ ಕೃಷಿ ಆಧಾರಿತ ಆರ್ಥಿಕತೆ ಬಿಟ್ಟು ಏನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬಂದಿರೋದ್ರಿಂದ ಕೃಷಿ ಬಿಟ್ಟು ಬೇರೆ ಕೆಲಸ ಮಾಡೋದು ಕೂಡ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕೆಲವೊಂದ್ ಟೈಮ್ ಏನಾಗತ್ತಪ್ಪ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆದಾಗ ಏನಾಗತ್ತಪ್ಪ ಅಂದ್ರೆ ಈ ಉತ್ಪಾದಕರಿಗೆ ಏನಾಗತ್ತಪ್ಪ ಅಂದ್ರೆ ಈ ಕಾಂಪಿಟೇಷನ್ ಕಾಸ್ಟ್ ಕೂಡ ಬರಸ್ಬೇಕಾಗತ್ತೆ ಇದರಿಂದ ಏನಪ್ಪ ಅಂದ್ರೆ ಅವರಲ್ಲಿ ಹೂಡಿಕೆ ಕಮ್ಮಿ ಆಗುತ್ತೆ ಆಮೇಲೆ ಏನಾಗತ್ತಪ್ಪ ಅಂದ್ರೆ ಕಾಂಪಿಟೇಷನ್ಸ್ ಕಮ್ಮಿ ಆದಂಗೆ ಏನಪ್ಪ ಅಂದ್ರೆ ನಮ್ಮ ಪ್ರೊಡಕ್ಟ್ ಏನಿರುತ್ತೆ ಆ ಪ್ರೊಡಕ್ಟ್ ಸೇಲ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರಂದ್ರೆ ಕೆಲವೊಂದು ಎಂಪ್ಲಾಯಿಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಫೈರ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಯಾವೆಲ್ಲ ಎಂಪ್ಲಾಯೀಸ್ ಇರ್ತಾರೆ ಅವ್ನ್ ಫೈರ್ ಮಾಡದೆ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಉತ್ಪಾದನಾ ಘಟಕಗಳೇ ಏನಿದೆಯಲ್ಲ ಅದನ್ನ ಸಿಟಿ ಕಡೆಯಿಂದ ಹಳ್ಳಿ ಕಡೆ ಹೋದ್ರೆ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಫಸ್ಟ್ ವೇಜಸ್ ಕಮ್ಮಿ ಆಗುತ್ತೆ ಅಂದ್ರೆ ಸಂಬಳ ಕಮ್ಮಿ ಆಗುತ್ತೆ ಸೊ ನೋಡ್ರಿ ಒಂದ್ಸರಿ ಸಂಬಳ ಕಮ್ಮಿ ಆದ್ರೆ ನಿಮ್ಮ ಪ್ರೊಡಕ್ಟ್ ಏನೇನಪ್ಪ ಅಂದ್ರೆ ಅದೇ ದುಡ್ಡಲ್ಲಿ ಮತ್ತೆ ಪ್ರೊಮೋಟ್ ಮಾಡಬಹುದು ಅಥವಾ ಅದಕ್ಕಿಂತ ಕಮ್ಮಿ ದುಡ್ಡಲ್ಲಿ ಏನಪ್ಪ ಅಂದ್ರೆ ಕಾಂಪಿಟೇಷನ್ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಟ್ರೆಂಡ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಹಳ್ಳಿಗಳಲ್ಲಿ ಏನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬರೋದ್ರಿಂದ ಉತ್ಪಾದಕ ಘಟಕಗಳು ಬರೋದ್ರಿಂದ ಏನಪ್ಪ ಅಂದ್ರೆ ಹೊಸ ಹೊಸ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ ಇದರಿಂದ ಏನಪ್ಪಾ ಅಂದ್ರೆ ಹಳ್ಳಿಯ ಆರ್ಥಿಕತೆಗೆ ಏನಾಗ್ತಿದೆ ಅಂದ್ರೆ ಒಂದು ಬುನಾದಿ ಹಾಕ್ತಾ ಇದ್ದಾರೆ ಸೊ ನೋಡ್ರಿ ಹಳ್ಳಿಯ ಆರ್ಥಿಕತೆ ಯಾವಾಗ್ಲೂ ಏನಪ್ಪಾ ಅಂದ್ರೆ ಕೃಷಿಯ ಮೇಲೆ ಏನ್ ಡಿಪೆಂಡ್ ಆಗಿದೆಯಲ್ಲ ಆ ಕೃಷಿ ಬಿಟ್ಟು ಕೂಡ ಏನಪ್ಪಾ ಅಂದ್ರೆ ಈಗ ಅರ್ಬನೈ ಕೃಷಿ ಬಿಟ್ಟು ಕೂಡ ಏನಪ್ಪಾ ಅಂದ್ರೆ ಉತ್ಪಾದಕನ ಘಟಕಗಳೇ ಹೋಗ್ತಾ ಇರೋದ್ರಿಂದ ಆ ಹಳ್ಳಿಗೆ ಆರ್ಥಿಕತೆಗೆ ಇದೇನಪ್ಪ ಅಂದ್ರೆ ಬುನಾದಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಇರುವಂತ ಚಾಲೆಂಜಸ್ ಏನಂದ್ರೆ ನೋಡ್ರಿ ಈ ಶಿಫ್ಟ್ ಅಲ್ಲಿ ಏನಾಗ್ತಿದೆ ಎರಡು ದೊಡ್ಡ ಸಮಸ್ಯೆಗಳು ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ ಫಸ್ಟ್ ನೋಡ್ರಿ ಈ ಉತ್ಪಾದನಾ ಘಟಕಗಳಿಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪ್ರಯೋಜನಗಳು ಏನಾಗಿದೆ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಕಡಿಮೆ ಸಂಬಳ ಕಡಿಮೆ ರೆಂಟ್ ಕೊಡೋದು ಮತ್ತೆ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಎಸ್ಪೆಷಲಿ ಹಳ್ಳಿಗಳ ಕಡೆ ಏನಿದೆಯಲ್ಲ ಇದರಿಂದ ಏನಾಗ್ತಿದ್ಯಾ ಅಂದ್ರೆ ಈ ರೆಂಟ್ ಮತ್ತೆ ಇಂಟ್ರೆಸ್ಟ್ ಏನಿದೆಯಲ್ಲ ಆ ಶೇರ್ನ ನೋಡಿದಾಗ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಹಳ್ಳಿಗಳಲ್ಲಿ ನೋಡ್ರಿ ಎಷ್ಟು ನಾವು ಬಾಡಿಗೆನ ಕೊಡ್ತಿದ್ವಿ ಅಂದ್ರೆ ಕೇವಲ ಮೂವತ್ತೈದು ಪರ್ಸೆಂಟ್ ಬಾಡಿಗೆನ ಕೊಡ್ತಾ ಇದ್ರಿ ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಇಂಟ್ರೆಸ್ಟ್ ಅನ್ನ ಎಷ್ಟು ಪೇ ಮಾಡ್ತಿದ್ವಿ ಅಂದ್ರೆ ಇಲ್ಲಿ ನೋಡ್ರಿ ಅರವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಟೋಟಲ್ ಇಂಟ್ರೆಸ್ಟ್ ಪೇಮೆಂಟ್ ಗೆ ಏನಪ್ಪಾ ಅಂದ್ರೆ ಇದು ಅರವತ್ತು ಪರ್ಸೆಂಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದ್ ಕಡೆ ನಮಗೆ ಬೆನಿಫಿಟ್ ಸಿಕ್ರೆ ಅಂದ್ರೆ ಈ ರೆಂಟ್ ಕಡೆಯಿಂದ ನಮಗೆ ಏನಪ್ಪ ಅಂದ್ರೆ ಬೆನಿಫಿಟ್ ಸಿಕ್ಟ್ರಿ ಬಟ್ ಇಂಟ್ರೆಸ್ಟ್ ಕಡೆಯಿಂದ ನಮಗೆ ಏನಪ್ಪ ಅಂದ್ರೆ ಇದು ಬೆನಿಫಿಟ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದ್ ಕಡೆ ಬೆನಿಫಿಟ್ ಆದ್ರೂ ಕೂಡ ಇನ್ನೊಂದ್ ಕಡೆ ಬೆನಿಫಿಟ್ ಆಗ್ತಾ ಇಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಇದು ಕಾಸ್ಟ್ ಈಕ್ವಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಎರಡನೇ ದೊಡ್ಡ ಚಾಲೆಂಜ್ ಏನಪ್ಪಾ ಅಂದ್ರೆ ಸ್ಕಿಲ್ಸ್ ಶಾರ್ಟೇಜ್ ಅಂದ್ರೆ ಕೌಶಲ್ಯ ಉಳ್ಳುವಂತ ವ್ಯಕ್ತಿಗಳು ಏನಪ್ಪ ಅಂದ್ರೆ ಹುಡುಕಾಟ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಕೌಶಲ್ಯ ಉಳ್ಳವರು ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಕಮ್ಮಿ ಇರ್ತಾರೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಸ್ಕಿಲ್ಸ್ ಏನಿರುತ್ತಲ್ಲ ಅದು ಸಿಟಿಗಳಲ್ಲಿ ಇರುವಂತ ಜನರಲ್ಲೇ ಬೇರೆ ಇರುತ್ತೆ ಮತ್ತೆ ಹಳ್ಳಿ ಜನರಲ್ಲೇ ಬೇರೆ ಇರುತ್ತೆ ಯಾಕಂದ್ರೆ ಹಳ್ಳಿ ಜನರ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಕೃಷಿಯ ಮೇಲೆ ಆಧಾರಿತರಾಗಿರೋದ್ರಿಂದ ಅವರ ಸ್ಕಿಲ್ಸ್ ಅಥವಾ ಕೌಶಲ್ಯಗಳ ಏನಪ್ಪ ಅಂದ್ರೆ ಕೃಷಿಯಲ್ಲಿ ಚೆನ್ನಾಗಿರುತ್ತೆ ಆದ್ರೆ ಸಿಟಿ ಜನರ ಅಂದ್ರೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರೋದ್ರಿಂದ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗೆ ಏನಪ್ಪ ಅಂದ್ರೆ ಅವರ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕಡಿಮೆ ಕೌಶಲ್ಯದವರು ಏನ್ ಸಿಗ್ತಿದ್ದಾರೆ ಉತ್ಪಾದನಾ ಘಟಕಗಳಿಗೆ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಈ ಕಡಿಮೆ ಕೌಶಲ್ಯದವ್ರನ್ನ ಇಟ್ಕೊಂಡು ನೀವೇನಪ್ಪ ಅಂದ್ರೆ ಜಾಗತಿಕವಾಗಿ ಹೊಸ ಹೊಸ ತಂತ್ರಜ್ಞಾನದಿಂದ ಏನು ಉತ್ಪಾದನೆ ಮಾಡ್ತಾರಲ್ಲ ಅವ್ರ ಜೊತೆಗೆ ನೀವೇನಪ್ಪ ಅಂದ್ರೆ ಸ್ಪರ್ಧಾತ್ಮಕತೆಯನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಯಾವೆಲ್ಲ ಉತ್ಪಾದಕರು ಏನಪ್ಪಾ ಅಂದ್ರೆ ಈ ಲೋ ವೇಜ್ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಥವಾ ಕಡಿಮೆ ಸಂಬಳದ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರು ಏನಪ್ಪ ಅಂದ್ರೆ ಈ ಕಾಂಪಿಟೇಟಿವ್ ಎಡ್ಜ್ ಅಲ್ಲಿ ಅಂದ್ರೆ ಸ್ಪರ್ಧಾತ್ಮಕತೆಯಲ್ಲಿ ಏನಪ್ಪ ಅಂದ್ರೆ ಕೊನೆಯವರೆಗೂ ಉಳ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಮ್ಯಾನುಫ್ಯಾಕ್ಚರ್ಸ್ ಏನ್ ಮಾಡ್ತಿದಾರೆ ಅಂದ್ರೆ ಹೊಸ ಸ್ಕಿಲ್ಡ್ ಲೇಬರ್ಸ್ ಅನ್ನ ಹುಡುಕ್ತಿದ್ದಾರೆ ಅಂದ್ರೆ ಇನ್ನೂ ಹೆಚ್ಚಿನ ಕೌಶಲ್ಯ ಇರುವಂತ ವ್ಯಕ್ತಿಗಳನ್ನ ಹುಡುಕ್ತಾ ಇದಾರೆ ಬಟ್ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ಅದನ್ನ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಸಪ್ಲೈ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಎಷ್ಟು ಜನರು ಬೇಕಲ್ಲ ಅಷ್ಟು ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ನಾವೇನಪ್ಪ ಅಂದ್ರೆ ಪ್ರೋಗ್ರಾಮ್ಸ್ ಅನ್ನ ಹಾಕೋಬೇಕಾಗತ್ತೆ ಯೋಜನೆಗಳನ್ನ ಹಾಕೋಬೇಕಾಗತ್ತೆ ಅದಕ್ಕೊಂದು ಸೊಲ್ಯೂಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಏನ್ ಸೊಲ್ಯೂಷನ್ಸ್ ಅಪ್ಪ ಅಂದ್ರೆ ಈ ಹಳ್ಳಿಗಳಲ್ಲಿರುವಂತ ಜನರಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಎಜುಕೇಶನ್ಸ್ ಅಥವಾ ಶಿಕ್ಷಣವನ್ನ ಕೊಡ್ಬೇಕು ಜೊತೆಗೆ ನೋಡ್ರಿ ಆ ಹಳ್ಳಿಯ ಜನರಿಗೆ ಏನಪ್ಪಾಂದ್ರೆ ಕೌಶಲ್ಯಗಳನ್ನ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ದಾರೆ ಜಾಸ್ತಿ ಓದಿದಂತ ವ್ಯಕ್ತಿ ಮತ್ತೆ ಜಾಸ್ತಿ ಕೌಶಲ್ಯವಿರುವಂತ ವ್ಯಕ್ತಿ ಹಳ್ಳಿಗಳಲ್ಲಿ ಕಡಿಮೆ ಸಂಬಳಕ್ಕೆ ಸಿಕ್ಕರೆ ಏನಾಗುತ್ತಪ್ಪ ಅಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ ಪ್ಲಾಂಟ್ ಏನಿದೆ ಅಂದ್ರೆ ಉತ್ಪಾದಕ ಘಟಕಗಳ ಏನಿದೆಯಲ್ಲ ಅವರ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಹಳ್ಳಿಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಉದ್ಯೋಗತೆ ಜಾಸ್ತಿ ಆಗುತ್ತೆ ಅಂದ್ರೆ ಕೃಷಿಯ ಮೇಲೆ ಬಿಟ್ಟು ಬಿಟ್ಟು ಬೇರೆ ಕಡೆನೂ ಕೂಡ ಏನಪ್ಪ ಅಂದ್ರೆ ಸಿಗುವ ಅವಕಾಶಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ನಾವು ಕೃಷಿಯಿಂದ ಹೊರಗೆ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹಳ್ಳಿಯ ಜನರಲ್ಲಿ ಹೆಚ್ಚಿನ ಏನ್ ಮಾಡ್ಬೇಕಪ್ಪ ಅಂದ್ರೆ ಶಿಕ್ಷಣವನ್ನು ಕೊಡಬೇಕು ಸ್ಕಿಲ್ಸ್ ಅನ್ನ ಕೊಡ್ಬೇಕು ಅವಾಗ ಏನಾಗುತ್ತೆ ಅಂದ್ರೆ ಕಂಪೇರ್ ಟು ಸಿಟೀಸ್ ಇಲ್ಲಿ ಏನಪ್ಪ ಅಂದ್ರೆ ಲೋವರ್ ವೇಜಸ್ ಇರುತ್ತೆ ಅಂದ್ರೆ ಕಡಿಮೆ ಸಂಬಳ ಇರುತ್ತೆ ಇದರಿಂದ ಏನ್ ಅಂದ್ರೆ ನಾವು ಕಡಿಮೆ ಸಂಬಳದಿಂದ ಹೆಚ್ಚಿನ ಕೌಶಲ್ಯ ಇರುವಂತಹ ವ್ಯಕ್ತಿಗಳ ಜೊತೆಗೆ ನಾವೇನಪ್ಪ ಅಂದ್ರೆ ಕೆಲಸ ಮಾಡೋದ್ರಿಂದ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿರುತ್ತೆ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ಅದೇನಪ್ಪ ಅಂದ್ರೆ ಸ್ಪರ್ಧಾತ್ಮಕತೆಯನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ನಾವು ಇನ್ನೂ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನ್ ಡಿಸ್ಕಸ್ ಮಾಡ್ಬೇಕಿತ್ತಂದ್ರೆ ನಮ್ಮ ಫಾರ್ಮರ್ ಪ್ರೆಸಿಡೆಂಟ್ ಆದಂತ ಅಬ್ದುಲ್ ಕಲಾಂ ಅವರು ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ರು ಏನಪ್ಪಾ ಅಂದ್ರೆ ಅವರು ಹಳ್ಳಿ ಯಾವ ತರನಾಗಿ ನಾವು ಅಭಿವೃದ್ಧಿ ಪಡಿಸಬೇಕಂದ್ರೆ ಅವರೊಂದು ಪ್ಯೂರ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದಿದ್ರು ಅಂದ್ರೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಆಟ್ ರೂರಲ್ ಏರಿಯಾ ಅಂದ್ರೆ ಶಹರ ಪಟ್ಟಣಗಳಲ್ಲಿರುವ ಸೌಲಭ್ಯಗಳನ್ನ ನಾವೇನ್ ಮಾಡದಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಕೊಟ್ರೆ ಹಳ್ಳಿಯ ಆರ್ಥಿಕತೆನೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಅವರು ಹೇಳಿದ್ರು ಸೊ ಪ್ರತಿಭಾತನಲ್ಲಿ ಏನಪ್ಪ ಅಂದ್ರೆ ನೀವು ಏನು ಪ್ಲಾಂಟ್ಸ್ ಅನ್ನ ಮಾಡ್ತೀರಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅಥವಾ ಬೇರೆ ಬೇರೆ ಏನು ಗೌರ್ಮೆಂಟ್ ಇಂದ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅದನ್ನ ಯಾಕೆ ನೀವು ಸಿಟೀಸ್ ಅಲ್ಲಿ ಮಾಡ್ತೀರಾ ಸಿಟಿ ಬಿಟ್ಟು ಏನಪ್ಪ ಅಂದ್ರೆ ಹಳ್ಳಿಗಳ ಕಡೆ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಸುತ್ತಲಿರುವಂತಹ ಹಳ್ಳಿಗಳ ಆರ್ಥಿಕತೆ ಅಭಿವೃದ್ಧಿ ಅಂತ ಹೇಳ್ತಿದ್ರು ಹಾಗಾಗಿ ನೋಡ್ರಿ ಈ ಕಳೆದೆರಡು ದಶಕಗಳಲ್ಲಿ ಏನಾಗ್ತಿದೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಏನಿದೆಯಲ್ಲ ಈ ಪುರಾ ಸಿಸ್ಟಮ್ ಪ್ರಕಾರ ವರ್ಕ್ ಆಗ್ತಿದೆ ಅಂದ್ರೆ ಹಳ್ಳಿಯ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಸಿಟಿಯ ಫೆಸಿಲಿಟಿ ಸಿಗ್ತಾ ಇದೆ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿರುವಂತ ಜನರಿಗೆ ಏನಪ್ಪ ಅಂದ್ರೆ ಉದ್ಯೋಗತೆ ಜಾಸ್ತಿ ಆಗ್ತಿರೋದ್ರಿಂದ ಹಳ್ಳಿಯ ಆರ್ಥಿಕತೆಯು ಕೂಡ ಸದೃಢವಾಗ್ತಿದೆ ಅಂತ ನಾವು ಹೇಳ್ಬೋದಾಗಿದೆ ಸೊ ನೋಡ್ರಿ ಒಂದ್ಸರಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಪುರಾ ಬಗ್ಗೆನು ಕೇಳಿದ್ರು ವಾಟ್ ಈಸ್ ಆಫ್ ಪುರಾ ಅಂತ ಹೇಳಿ ಪುರಾ ಅಂದ್ರೆ ನೋಡ್ರಿ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಅಟ್ ರೂರಲ್ ಏರಿಯಾಸ್ ಅಂತ ಹೇಳಿ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು